ding 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 ding. ಓ, ನೀನಿಲ್ಲಿದೀಯಾ? ನೀನು ಅಂತ ತಿಳ್ಕೊಂಡು ಅಲ್ಲಿ ಯಾವ್ದೋ ಹುಡುಗಿನ ತಬ್ಕೊಂಬಿಟ್ಟಿದ್ದೆ, ಹಿಡ್ಕೊಳಕ್ ಹೋಗಿದ್ದೆ. ಅಬ್ಬಬ್ಬಾ, ಇನ್ ಸ್ವಲ್ಪ ನಾನು ಅಲ್ಲೇ ಇದ್ದಿದ್ರೆ ದೊಡ್ಡ ಗಲಾಟೆ ಆಗ್ಬಿಡ್ತಾ ಇತ್ತು. ಅಷ್ಟ್ರಲ್ಲಿ ಬಂದ್ಬಿಟ್ಟೆ. ಅಯ್ಯೋಯ್ಯೋ, ಏನ್ ರೋಪ್ ಹಾಕ್ಬಿಟ್ಟ ಅಂತೀಯ ಅರ್ಚನಾ? ಐ ಆಮ್ ವೆರಿ ಸಾರಿ. ಯಾಕೆ ಲೇಟ್ ಆಯ್ತು ಗೊತ್ತಾ? ಆಟೋ ಸಿಕ್ಲಿಲ್ಲ, ಅಲ್ಲಿಂದ ಓಡ್ತಾ ಬಂದಿದ್ದೀನಿ. ಏ ಅರ್ಚನಾ, ಸ್ವಲ್ಪ ಅರ್ಥ ಮಾಡ್ಕೋ ಅರ್ಚನಾ, ಅರ್ಚನಾ ಏನ್ ಸರ್ ಎಲ್ಲ ಹಿಂಗ್ ಕೊಡ್ತಾ ಇದ್ದೀರಾ? ಬೇಕೋ ಓ ಬದ್ಮಾಸ್, ನಮ್ದು ಹೆಂಡತಿಗೆ ಹಿಡ್ಕೊಂಡಿದ್ದ, ಈಗ ಆ ಹುಡುಗಿಗೆ ಫಾಲೋ ಮಾಡ್ಕೊಂಡು ಓಡ್ತಾವನಿ. ಕಬಡಿ 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 ನೋಡಿ ನೋಡಿ, ಹುಡುಗಿ ಹಿಡ್ಕೊತಿದ್ದಾನೆ. ಓ, ಇದ ಸಮಾಚಾರ? ಏಯ್ ಬನ್ರೋ, ರಿಪೇರಿ ಮಾಡಿ ಸರಿ ಆಗುದಿ. ಅರ್ಚನಾ, ಅರ್ಚನಾ, ನನ್ನ ಮಹಾಪರಾಧಗಳನ್ನು ಮನ್ನಿಸಿ ಬಿಡು. ಯಾರಣ್ಣ ನೀವೆಲ್ಲ? ನೀನ್ ಯಾರ? ಗೋಪಾಲ್ ಕೃಷ್ಣ. ಅದಕ್ಕೆ ನಾ ರಸ್ತೆಲ್ಲೋಗ ಹುಡುಗಿರ ಹತ್ರ ಕೃಷ್ಣಲೀಲೆ ಆಡೋದು? ಅಯ್ಯೋಯ್ಯೋ, ಅವ್ಳು ಬೇರೆ ಯಾರಲ್ಲ, ನನ್ನ ಲವರು. ಯಾ, ನಮ್ದು ಬೀವಿ ನಿನ್ಗೆ ಲವರು? ಸ್ವಲ್ಪ ಇರಣ್ಣ, ಸ್ವಲ್ಪ ಇರಣ್ಣ. ಅಣ್ಣ, ನಾನು ನಿಜ ಹೇಳ್ತಾ ಇದ್ದೀನಿ, ನಾ ಇಬ್ರು ನಿಜವಾದ ಲವರ್ಸ್ ಅಣ್ಣ. ನಾಟಕ ಆಡ್ತೇನೆ ಅಣ್ಣ, ಬೇಕಂದ್ರೆ ಅವಳೇ ಕೇಳ್ರಣ್ಣ. ಅರ್ಚನಾ, ಇವ್ರಿಗೆ ಹೇಳು ನಾ ಇಬ್ರು ಲವರ್ಸ್ ಅಂತ ಬೆಂಡೆತ್ತಾ ಇದಾರೆ. ಸ್ವಲ್ಪ ಇರಣ್ಣ, ನಾನ್ ಲೇಟ್ ಆಗಿ ಬಂದೆ ಅಂತ ಕೋಪ ಮಾಡ್ಕೊಂಡಿದ್ದಾಳೆ. ನಾ ಇಬ್ರು ನಿಜವಾದ ಲವರ್ಸ್ ಅಣ್ಣ. ಅರ್ಚನಾ, ಇವ್ರಿಗೆ ಹೇಳು ನಾವ್ ಲವರ್ಸ್ ಅಂತ. ಅಯ್ಯಯ್ಯೋ ಅರ್ಜುನಾ, ಹಾಗೆಂತಾರ? ನಿನ್ ಕೈ ಮುಗಿತೀನಿ, ಮೊಬ್ಳೈತ ಕಾಲ್ ಹಿಡ್ಕೋತೀನಿ. ಇವ್ರ ಆಳ್ಗೊಂದು ಏಟ್ ಹಾಕಿದ್ರು ನಾನು ಚಿಂದಿ ಎದ್ದು ಹೋಗ್ತೀನಿ, ಬಿಡಿಸ್ಕೋ. ಅಯ್ಯಯ್ಯೋ, ಬಚಾಲೋ ಬಚಾಲೋ ಅರ್ಜುನಾ. ಅಯ್ಯಯ್ಯೋ ಕೆಟ್ಟಲ್ಲಪ್ಪ. ಅಯ್ಯಯ್ಯೋ ಅಯ್ಯೋ ಅವ್ರು ಹೇಳ್ದಾಗೆ ನಾವಿಬ್ರು ಲವರ್ಸ್, ಲೇಟ್ ಆಗಿ ಬಂದ್ರಲ್ಲ ಅಂತ ಗೋಳಿಕೊಂಡೆ. ಐ ಆಮ್ ಸಾರಿ, ಐ ಆಮ್ ಸಾರಿ. ಯು ಸಿಲ್ಲಿ ಗರ್ಲ್. ಸಾರಿ ಬ್ರದರ್, ಐ ಆಮ್ ವೆರಿ ಸಾರಿ. ಕಮ್ ಆನ್, ಲೆಟ್ಸ್ ಗೋ. ನನ್ ತಮಾಷೆ ಈ ಪರಿಸ್ಥಿತಿಗೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ನೋವ. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ, ಕನಿಹ ಬಾಯಿಲ್ಲಿ ಸಂತೈಸುವೆ, ಕಲಹ ಸಾಕಿನ್ನು ಕೈ ಮುಗಿಯುವೆ. ಇಲ್ಲಿ
ಕಲಹ ಸಾಕಿನ್ನು ಕೈ ಮುಗಿಯುವೆ. ಸಾರ್ ವಾಂತಿ ಗಿಂತ ಏನಾದ್ರೂ ಇದು ಆಗಿಲ್ಲ ಆಗ್ಬಿಡುತ್ತೇನೋ ಅಂತ. ಬಪ್ಪರೆ ಬಪ್ಪ ಬಪ್ಪರೆ ಬಪ್ಪ ಕಾಯೋ ಕೆಲ್ಸ ಸಾಕಪ್ಪ ಬಪ್ಪರೆ ಬಪ್ಪ ಬಪ್ಪರೆ ಬಪ್ಪ ಕಾಯ. ವೆರಿ ನೈಸ್. ಸರ್ ಆ ಚೇರ್ಲಿ ಕೂತ್ಕೊಳ್ಳಿ ಸರ್. ಚೇರ್ ಖಾಲಿ ಇದೆಯಲ್ಲಪ್ಪ. ಟೇಬಲ್ ಖಾಲಿ ಇಲ್ಲ ಸರ್. ಸುಮ್ಮನೆ ರೋಪ್ ಆಗ್ತಾ ಇದ್ದ. ಎರಡೇ ಏಟು, ಒಂದು ಚಾಪು ಒಂದು ಡಿಚಿ ಫಿನಿಶ್. ಆಮೇಲೆ ಪೊಲೀಸ್ನವ್ರು ಬಂದು ಅವನ ವಾದ್ಯ ಎಳ್ಕೊಂಡೋದ್ರು. ಅಳಿಬೇಡಪ್ಪ, ಹೇಳೋನ್ ಹೆಡ್ನಾದ್ರೆ ಕೇಳೋನ್ ಕ್ಯೂಡ್ನ ಅಂತ. ಯಾವನ ಮೂಲ ಸಿಕ್ತ ಅಂತ ಹೊಡೆದೆ. ಅವನೇನಾದ್ರು ತಿರುಗಿಸ್ಕೊಟ್ಟಿದ್ರೆ ಆಗ ಗೊತ್ತಾಗ್ತಿತ್ತು ನಿನ್ ಉತ್ತರನ್ ಪೌರುಷ. ಏನ್ 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 ತಿಳ್ಕೊಂಡಿದ್ದೆ ನನ್ನ
ಸುಮ್ನೆ ನೋಡಕ್ ತರಲ್ ತರಲೆ ಕಾಣ್ತೀನಷ್ಟೇ. ಕಾಣೋದೇನ್ ಬಂತು? ತರ್ಲೇನೆ. ಅರ್ಚನಾ, ನಾನು ಕೋಪ ಬಂದಾಗ ನೋಡಿಲ್ಲ ನೀನು? ಶಿವನ ಕಣ್ಣು ಮೂರನೇದು. ಬರೀ ಕೊಚ್ಕೊಳ್ಳೋದೇ ಆಯ್ತು. ದಮ್ಮಿದ್ರೆ ನಾನೊಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಹೇಳು. ಅದೇನ್ ಹೇಳ್ತೀಯೋ ಹೇಳು. ಮಾಡದೆ ಹೋದ್ರೆ ಈ ತರ್ಲೆ ಅನ್ನೋ ಹೆಸರನ್ನ ಕಂಟಿನ್ಯೂ ಮಾಡು. ಹಾಗೋ ಏ ಗೋಪಿ, ಅಲ್ಲಿ ಕೂತಿದಾನಲ್ಲ ಆ ಡುಮ್ಮ ಯಾರು? ಆ ಬೋರ್ಡ್ ತಲೆ ಬಕಾಸುರನ? ಅವನ್ ತಲೆ ಮೇಲೆ ಒಂದೇಟ್ ಹೊಡೆದ್ಬಿಟ್ಟು ಬರ್ತೀಯಾ? ಅಷ್ಟೇ ತಾನೆ. ಕೊಚ್ಕೊತ್ತಿದ್ಯಲ್ಲ, ಧೈರ್ಯ ಇದ್ರೆ ಕೆಲ್ಸ ಮಾಡಪ್ಪ. ಧೈರ್ಯ ಏನೋ ಇದೆ, ಆದ್ರೆ ಯಾಕೆ ರಿಸ್ಕ್ ಅಂತ? ಸೋತಿ ಅಂತ ಒಪ್ಕೋ. ಯಾಕೆ ಒಪ್ಕೊಳ್ಳೆ? ಒಂದೇಟ್ ತಾನೆ ತಲೆ ಮೇಲೆ ತಾನೆ? ಹೌದು. ನೋಡ್ತಾ ಇರು. ತಮಾಷೆ. ದೇವದಾಸ್, ನಾನಮ್ಮ ಗೋಪಿ, ನೋಡು. ದೇವದಾಸ್ ಅಲ್ಲಪ್ಪ, ಶ್ರೀನಿವಾಸ ಸರ್. ನನ್ನ ಫ್ರೆಂಡ್ ಒಬ್ಬ ಹೇಟ್ ನಿಮ್ಮಾಗೆ ಇದ್ದಾನೆ ಸರ್. ತಲೆಲ್ಲ ಸರ್, ಕ್ಷಮಿಸ್ಬಿಡಿ ಸರ್, ಬರ್ತೀನಿ ಸರ್. ಇಷ್ಟಕ್ಕೆಲ್ಲ ಎಗರಾಡ್ಬೇಡಪ್ಪ, ಇನ್ನೊಂದ್ಸಲ ಹೊಡಿ ನೋಡೋಣ. ಅದೇ ತಲೆಗ ತಲೆನ, ಅದು ತಪ್ಪಲೆ. ನನ್ ಕೈ ಎಷ್ಟು ನೋಯ್ತಾ ಇದೆ ಗೊತ್ತಾ? ಒಂದ್ಸಲ ಏನ್, ನಾನ್ ಬೇಕಾದ್ರೂ ಹೊಡಿಬಹುದು. ಇನ್ನೊಂದ್ಸಲ ಹೊಡಿಯೋಕೆ ಧೈರ್ಯ ಬೇಕು ಗೋಪಿ. ಅರ್ಚನಾ, ಬೇಡಮ್ಮ ಬೇಡಮ್ಮ. ಮಸ್ಕ ಹೊಡಿಬೇಡ, ಧೈರ್ಯ ಇದ್ರೆ ಹೊಡಿ ನೋಡೋಣ. ಹೊಡಿಲೇಬೇಕು ಅಂತೀಯಾ? ಎಸ್. ಅಯ್ಯೋ, ನನ್ನ ಧೈರ್ಯಕ್ಕೆ ಅಂತ ಪರೀಕ್ಷೆಯಪ್ಪ. ದೇವ್ರೆ, ಗಣೇಶ, ಗೋಪಿ, ಯಾವ್ದಕ್ಕೂ ಕುಡ್ದು ಬಿಟ್ಟು ಹೋಗು. ಹೌದು. ಅಪ್ಪ, ಸದ್ಯ ಬೋಡ ಇಲ್ಲ. ನನ್ನ ಗ್ರಹಚಾರಕ್ಕೆ ಇನ್ನೂ ಇಲ್ಲೇ ಇದೆಯಾ ರಾಘವೇಂದ್ರ? ನೀನು ಅಂತ ತಿಳ್ಕೊಂಡು ಅಲ್ಲಿ ಯಾರಿಗೂ ಹೊಡೆದ್ಬಿಟ್ಟೆ ಗೊತ್ತಾ? ನಾನು ಆದೇ ಶ್ರೀನಿವಾಸಪ್ಪ. ಸರಿ ಸರ್, ಸರಿ ಸರ್. ರಾಮಚಂದ್ರ, ರಾಘವೇಂದ್ರ ಸರ್, ನಿಮ್ ಕೊನೆ ಐಟಮ್ ಬಿಸಿ ಬಿಸಿ ಬೋರ್ಮಿಟ ರೆಡಿ ಆಗಿದೆ ಸರ್. ಬೇಡಪ್ಪ, ಬಿಲ್ ಕೊಡು, ಕೌಂಟರ್ ಹತ್ರನೇ ಹೇಳ್ಬಿಡು. ಏನು ಮೂರನೇ ಸಲ ಹೊಡಿಬೇಕು ಅಂತೀಯಾ? ಎಸ್ ಡಿಯರ್, ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್, ಪ್ಲೀಸ್. ಬೇಡ ಅರ್ಚನಾ, ಆವತ್ತು ನೋಡಿದ್ರೆ ಆತರ ಹುಡುಗಾಟ ಆಡಿ ನನ್ನ ಚಿಂದಿ ಮಾಡಿಸ್ಬಿಟ್ಟೆ. ಇವತ್ತು ಚೆನ್ನಾಗಿ ನಾಪ್ಕ ಇಟ್ಕೊಂಡು ಬಲಗಡೆನೆ ಎದ್ ಬಂದಿದ್ದೀನಿ. ನೋಡು, ನಿನಗೇನಾದ್ರೂ ನನ್ನ ಮೇಲೆ ಕೋಪ ಇದ್ರೆ ನೀನೆ ನನಗೆ ಹತ್ತಿಯಟ್ ಹೊಡೆದ್ಬಿಡು. ಆದ್ರೆ ಮತ್ತೆ ನಾನೇನಾದ್ರೂ ಆ ತಲೆ ತಂಟೆಗೆ ಹೋದ್ರೆ ನನ್ನ ಕೊಲೆ ಗ್ಯಾರಂಟಿ. ಬೇಡ ಬಿಡು, ಸೋತೆ ಅಂತ ಒಪ್ಕೋ. ನೋಡೋ, ಅದ್ಯಾಗ ಒಪ್ಕೊಳ್ಳಿ, ಹೋಗ್ತೀನಿ. ಆದ್ರೆ ನನ್ನೇ ನೋಡ್ತಾ ಇರು. ಯಾಕೋ ಗೋಪಿ, ಎರಡು ಸಲ ಸುಮ್ನೆ ಇದ್ದ, ಮೂರನೇ ಸಾರಿ ಅವನೇನಾದ್ರು ತಿರುಗಿಸ್ಬಿಟ್ರೆ ಫುಟ್ಬಾಲ್ ತರ ಹೋಗಿ ಯಾವ ಬೇಲಿ ಪಕ್ಕದಲ್ಲಿ ಬಿದ್ದಿರ್ತೀರೋ. ನೀನೇ ಹೋಗಿ ಎತ್ಕೊಂಡ್ಬರ್ಬೇಕು. ಗೋಪಿ, ಹೆದರ್ಕೋಬೇಡ, ನಾನು ನಿನ್ನೆ ನೋಡ್ತಾ ಇರ್ತೀನಿ. ಹೋಗಿ ಹೋಗಿ, ನಾನು ನಿನ್ನ ಲವ್ ಮಾಡಿದ್ನಲ್ಲ. ನೀನ್ ಮನಾಳಾಗೋಗ, ನೀನು ಅಂತ ತಿಳ್ಕೊಂಡು ಯಾರೋ ಮರ್ಯಾದೆ ಎರಡ್ ಸಾರಿ ಹೊಂದ್ಬಿಟ್ಟಲ್ಲ. ಹೇಳ, ದೇವದಾಸಲ್ಲಪ್ಪ ಅದೇ ಶ್ರೀನಿವಾಸು. ಅಯ್ಯಯ್ಯೋ, ಕ್ಷಮಿಸ್ಬಿಡಿ ಸರ್. ನಾನ್ ಹೊಡೆದ್ ಮೂರೇಟ್ಗೆ ನೀವ್ ಆರೇಟ್ ಹೊಡಿರಿ ಸರ್. ನೀನು ಕೊಡಿದ್ರೆ ನನ್ನ ನೋವು ಕಮ್ಮಿ ಆಗುತ್ತಪ್ಪ ಸರ್. ದೇವ್ರ ಹಣೆ ಹೇಳ್ತೀನಿ ಸರ್, ನಿಮ್ಮ ಹಣೆ ಹೇಳ್ತೀನಿ ಸರ್. ನಮ್ ದೇವದಾಸ್ನ ಹಿಂದಿ ಹಣನ ನೋಡಿದ್ರೆ ಸೇಮ್ ಫಿಗರ್ ಸರ್. ಅದಾವ್ ಪುಣ್ಯ, ನನ್ನ ಗ್ರಹಚಾರ ಅಲ್ಲಪ್ಪ.
ಮೂರನೇ ಸರಿ ಇದಾದ್ರೂ ಮುಂದಿಂದ ಬಂದು ಯಾರು ಅಂತ ನೋಡಿ ಹೊಡಿಬಾರ್ದ ಅಪ್ಪ. ಇದೇನು ತಲೆ ಅಂತ ತಿಳ್ಕೊಂಡ್ಯ ಇಲ್ಲ ತಬಲ ಅಂತ ತಿಳ್ಕೊಂಡ್ಯ? ನಾಲ್ಕನೇ ಸರಿ ಹೀಗಾಗಲ್ಲ ಸರ್. ಬೇಡಪ್ಪ, ಹೀಗಾಗೋದು ಬೇಡಪ್ಪ. ಸಾರ್ ಸಾರ್, ಇನ್ಮೇಲೆ ನಾನು ಹುಷಾರಾಗಿರ್ತೀನಿ ಸರ್. ನಾನು ಹುಷಾರಾಗಿರೋದು ಒಳ್ಳೇದು, ಹುಷಾರಾಗಿರೋಣ ಸರ್. ಚೇಂಜ್ ಬೇಡ. ಒಲೆ ಇಡ್ಲಿ ಸಾಂಬಾರ. ನಗು ನಗು, ನಿನಗಿಲ್ಲಿ ಖುಷಿ, ಪಾಪ ಆ ಬೋರ್ಡ್ ನಿಮ್ಗೆ ಬಿಸಿ. ಅರ್ಚನಾ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ಮೇಲೆ ನನ್ನ ಇಂಥ ಗಂಡಾಂತ್ರಿಗೆ ಸಿಕ್ಕಿಸಿ ನರಳಿಸ್ಬೇಡ. ಪಾಪ ಆ ದಡಿಯ ಒಳ್ಳೆಯವನಾಗಿದ್ದಕ್ಕೆ ನಾನೇನು ಮಾಡಿದೆ ಬಿಟ್ಟ. ಬೇರೆ ಯಾರಾದರೂ ಆಗಿದ್ದಿದ್ರೆ ನಾನು ಇಲ್ಲೇ ಬಡಿದು ಬಾಣ್ಲಿಲ್ಲಿ ಹಾಕಿ ತೇಯಿಸ್ಬಿಡ್ತಾ ಇದ್ರು. ಹಾ ಅಂದಾಗ್ಯ ಅಮ್ಮ ತಾಯಿ, ನಾಳೆ ಕಾಲೇಜ್ ಫೇರ್ವೆಲ್ ಪಾರ್ಟಿ, ಮಹಾಬಲಿಪುರಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಸಮುದ್ರ ಕಾರು ಮುತ್ತಾರಿಸ್ಕೊಂಬಾ ಅಂತ ಮಾತ್ರ ಹೇಳ್ಬೇಡಮ್ಮ. ತಥಾಸ್ತು, ಕೃತಾರ್ಥನಾದೆ. ಗುಡ್ ಮಾರ್ನಿಂಗ್ ಸರ್. ವಣಕ್ಕಂ ಸರ್, ನಮಸ್ಕಾರ ಅಂಡಿ. ನಮಸ್ತೆ ಮ್ಯಾಮ್ ಸರ್. ನಮಸ್ತೆ ಸರ್. ಆಮ ನಿಂಗೆ ಎಂದ ಊರಿಂದ ಅಂದ್ರಕ್ಕಿಂಗೆ? ನಾವು ಕರ್ನಾಟಕದಿಂದ ಬಂದಿರೋ ಅಚ್ಚ ಕನ್ನಡಿಗರು. ಹಾ, ನಾನು ಕರ್ನಾಟಕದೊಳೆ, ನಮ್ಮೂರು ತುಮಕೂರು. ನನ್ನ ಹೆಸರು ರಾಣಿ ಅಂತ, ಇಲ್ಲೇ ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿನ ಪ್ರತಿಯೊಂದು ದೇವಸ್ಥಾನಗಳು ಮತ್ತು ಶಿಲ್ಪಕಲೆಗಳು ಹಾಗೂ ಇಲ್ಲಿನ ಕಲ್ಲಿನ ಇತಿಹಾಸ ಎಲ್ಲ ಚೆನ್ನಾಗಿ ಗೊತ್ತು. 18 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. ಸುಳ್ಳು ಸರ್, ಸುಳ್ಳು ಸರ್, ಒಗಳೇ ಬಿಡ್ತಾರೆ ಸರ್ ಇವಳು. ಸರ್ ಇವಳು ವಯಸ್ಸೇ 20, 18 ವರ್ಷ ಸರ್ವಿಸ್ ಆಗಿದೆ ಅಂತಾಳೆ. ನೀವೇ ಹೇಳಿ ಸರ್, ಹುಟ್ಟಿದ 2 ವರ್ಷಕ್ಕೆ ಗೈಡ್ ಆಗ್ಬಿಟ್ಲ ಇವಳು? ಕೇಳಿ ಸರ್. ನಮಸ್ಕಾರ ಮೇಡಮ್. ಸರ್ ನಾನು ಗೈಡ್ ಮಾಡ್ತೀನಿ ಸರ್. 27 ವರ್ಷ ಸರ್ವಿಸ್ ಇದೆ ಸರ್. ಸರ್ ನೋಡಿ ಇದು ಸರ್, ವಯಸ್ಸು 27. 28. 28. 26 ಮಾಡ್ಕೊಳ್ಳಿ. ಅಲ್ಲ ಸರ್, ಇನ್ನು ಹುಟ್ಟಾಗಿಂದ ಗೈಡ್ ಆಗಿದ್ನ ಅಂತ ಕೇಳಿ. ಹೌದು ಸರ್. ಸರ್ ಸರ್ ನನ್ನ ತಾತ ಗೈಡ್ ಸರ್, ನನ್ನ ಅಜ್ಜಿ ಗೈಡ್ ಸರ್, ನನ್ನ ಅಮ್ಮ ಕೂಡ ಗೈಡ್ ಸರ್. ಸರ್ ಅಮ್ಮನ ಹೊಟ್ಟೆಯಲ್ಲಿ ಇರುವಾಗಲೇ ಮಹಾಬಲಿಪುರ ಒಂದು ಮಹಾ ಇತಿಹಾಸ ತಿಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಇದು ನೋಡಿ, ಇಲ್ಲೆಲ್ಲ ಪ್ರೂಫ್ ಇದೆ. ಮಹಾ ಅಭಿಮನ್ಯು ಇವನು. ಹೌದು. ಏ ರಾಜ ನೋಡು, ಮರ್ಯಾದೆ ಹೇಳ್ತಾ ಇದ್ದೀನಿ, ಊರಿಗೆ ಬಂದವಳು ನಾನು, ಅವರೆಲ್ಲ ನನಗೆ ಇಲಾಖೆ ಹೇಳ್ತಾರೆ. ಮಹಾಬಲಿಪುರ ನೋಡಕ್ ಬಂದ್ವಾ ಅಥವಾ ನಿಮ್ ಮಲ್ಲಯುದ್ಧ ನೋಡಕ್ ಬಂದ್ವಾ? ಸರ್ ಇವ್ರು ಯಾವಾಗ್ಲೂ ಹೀಗೆ ಸರ್. ಅಲ್ಲ ಮೇಡಮ್, ನೀವೇ ಹೇಳಿ, ಎಲ್ಲಾ ಮಕ್ಕಳು ತಮ್ಮ ತಾಯಿ ಹೊಟ್ಟೆಯಿಂದ ಅಳ್ತಾ ಬರ್ತಾ ತಾನೆ, ಇವ್ರು ಜಗಳ ಮಾಡ್ತಾ ಬಂದ್ರು ಸರ್. ನಾನು ಕೋಪ ಜಗಳ ಕಾಯ್ಬೇಡಿ ನೋಡಿ, ನಾವ್ ಎಷ್ಟೊಂದ್ ಜನ ಇದೀವಿ, ಒಬ್ರು ಆದ್ಮೇಲೆ ಒಬ್ರು ಗೈಡ್ ಮಾಡಿ, ಜಗಳ ಮಾತ್ರ ಮಾಡ್ಬೇಡಿ. ಓಕೆ ಆಯ್ತು ಮೇಡಮ್. ಬನ್ನಿ ಸರ್. ಬನ್ನಿ ಮೇಡಮ್, ನಾನು ಕರ್ಸ್ತೀನಿ. ಇದೆ ಮಾತ್ರ ಸರ್, ಬರಿ ಮಕ್ಕಳೇ. ಮೇಡಮ್ ಅವನು ಹಿಂದೆ ಕೊಡಬಿಟ್ಟು ಜೀವನ ಜೀವನ ಮಾಡ್ತಲ್ಲ ಪಾಪ. ಓಕೆ ನೋಡಿ ಮೇಡಮ್. ಬನ್ನಿ ಸರ್, ಒಂದು ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಮಹಾಬಲಿಪುರ ನೋಡಿ ಸರ್. ಬನ್ನಿ ಬನ್ನಿ, ಎಲ್ಲ ಬನ್ನಿ ಇಲ್ಲಿ ನೋಡಿ. ಇದು ಈಶ್ವರ ವಿಗ್ರಹ, ಪಕ್ಕದಲ್ಲೇ ಪಾರ್ವತಿ ವಿಗ್ರಹ ಇದ್ದೇ ಇದೆ, ಅದ್ರ ವಿಶೇಷ ಏನಂದ್ರೆ ಮಧ್ಯದಲ್ಲಿ ಹನುಮಾನ ವಿಗ್ರಹ ಕೂಡ ಇದೆ. ಬನ್ನಿ ಬೋಳಿ ಬಿಡ್ತಾನೆ ಬೋಳೆ ದಾಸ. ಶಟ್ ಅಪ್ ನೋಡಿ ಸರ್. ನೋಡಿ ಮೇಡಮ್, ನೋಡಿ ಸರ್, ನೋಡಿ ನೋಡಿ ಸರ್, ನೋಡಿ. ಏ ಬಾಯ್ ಬಾಡ್ಕೆ, ನಾನು ಹೇಳ ಅಥವಾ ನೀನು ಹೇಳ್ತೀಯಾ? ರಾಜಾ 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 ಸುಮ್ನಿರು, ರಾಣಿನೇ ಮೊದ್ಲು ಹೇಳಿ. ಹೇಳಮ್ಮ, ಈ ಹೆಂಗಸರಿಗೆ ಇಷ್ಟೊಂದು ಸವಲತ್ತು ಕೊಡಬಾರ್ದು ಸರ್. ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ತಲೆ ಮೇಲೆ ಕೂತ್ಕೊಂಡ್ಬಿಟ್ಟು ನಮ್ ಜೀವನಾನೇ ಹಾಳು ಮಾಡ್ಬಿಡ್ತಾರೆ ಸರ್. ಅಯ್ಯೋ ಅಯ್ಯೋ, ಕೇಳಿದೆ ಮೇಡಮ್, ಹೆಂಗಸು ಮುಂದೆ ಹೆಂಗಸಿಗೆ ಅಪಪ್ರಚಾರ ಮಾಡ್ತಾರೆ ಹೀಗೆ ನೋಡಿ ಸರ್. ಇಡೀ ಗಂಡು ಜಾತಿಗೆ ಅವಮಾನ ಮಾಡ್ತಿದ್ದಾಳೆ ಸರ್. ಇವಳು ಗಂಡು ಬೇರಿ ಸರ್, ಗಂಡು ಬೇರಿ. ನೀ ಜನ ಅಂತಕಣ, ಮಾತು ಮಾತ್ರ ನಿಮ್ಮ ತಂದೆಗೆ ಬಂದ್ರೆ ನಿನ್ನ ನಾಲ್ಗೆ ಕಿತ್ತಾಕ್ಬಿಡ್ತೀನಿ. ನಾನೇನು ಕಡಲೆ ಪುರಿ ತಿಂತಾ ಇರ್ತೀನ, ಒದ್ಬಿಡ್ತೀನಿ ಒಂದೇ ಒಂದೇ. ಸರ್ ನೋಡಿ ಸರ್, ಎಲ್ಲ ಹೊರಟೋದ್ರ ನಿನ್ನಿಂದ ಎಲ್ಲ ಆಗಿತ್ತು ಸರ್. ಸರ್ ನಿನ್ ಸರ್ 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 ನೀ ಹೋಗು ಬೇಡ, ಬಂದ್ಬೇಡ ಹೋಗಿ. ಸರ್ 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 ಬೇಜಾರು ಮಾಡ್ಕೋಬೇಡಿ ಸರ್. ನಾನು ಗೈಡ್ ಬಂದಾಗಲಿಂದ ಗೈಡ್ ಮಾಡ್ತೀನಿ, ಗೈಡ್ ಮಾಡ್ತೀನಿ ಅಂತ ಬರೀ ಫೈಟೇ ಮಾಡ್ತಾ ಇದ್ದೀನಿ. ನಿಮ್ ಫೀಸ್ ಅದೆಷ್ಟೋ ಹೇಳ್ಬಿಡಿ, ಕೊಟ್ಬಿಟ್ಟು ಕೈ ಮುಗಿದು ಬಿಡ್ತೀವಿ. ಇಲ್ಲ ಸರ್, ದುಡ್ಡು ಬೇಡ ಸರ್, ಜಗಳ ಆಡಲ್ಲ ಸರ್. ಇನ್ಮೇಲೆ ರಾಣಿ ಒಂದ್ಸರ್ತಿ, ನಾನು ಒಂದ್ಸರ್ತಿ. ನೋಡಿ ಮೇಡಮ್, ಎಲ್ಲ ನೋಡ್ತಾ ಇದ್ದೀರಾ? ಇಲ್ಲ, ಎಲ್ಲ ನಿದ್ದೆ ಮಾಡ್ತಿದ್ದಾರೆ.
ತಕ್ಕಂತ ವಿಷಯ ಎಲ್ಲ ಹೇಳೋದು ಬಿಟ್ಬಿಟ್ಟು ವಡಕಲ್ ಗ್ರಾಮಾಂತರ ಸುತ್ತಲ್ಲೇ ಸುತ್ತ ಇದೆ ನೋಡಿ ಸರ್, ನೋಡಿ ಸರ್, ಮುಂದರ್ಸು ನೋಡಿ ಸರ್. ಇದು ಬಹಳ ಪುರಾತನವಾದ ಮಹಿಷ ಮರ್ದಿನಿ ದೇವಸ್ಥಾನ. ಇಲ್ಲಿ ರಂಗನಾಥ ಸ್ವಾಮಿ ಕೂಡ ಇದೆ ಸರ್. ಇದು ಸುಮಾರು ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ. ಸುಳ್ಳು ಸರ್, ಸುಳ್ಳು ಸರ್, ಸುಳ್ಳು. 5ನೇ ಶತಮಾನ ಅಲ್ಲ ಸರ್, 7ನೇ ಶತಮಾನ ಸರ್. ಸರ್, ಆಫ್ಟರ್ ಆಲ್ 2 ಶತಮಾನ ಕಮ್ಮಿ ಹೇಳಿದ್ರು ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಏನ್ ಸರ್ ನೀವು 2 ಶತಮಾನ 2 ನಿಮಿಷ ಅಂತ ತಿಳ್ಕೊಂಡ್ಬಿಡ್ತಾಳೆ ಇವಳು. ಬನ್ನಿ ಸರ್, ಬನ್ನಿ. ಹೋದ ವರ್ಷ ಸ್ಕೂಲ್ ಹುಡುಗರು ಟ್ರಿಪ್ಪಿಗೆ ಬಂದಿದ್ರು, ಇವಳು ಹೀಗೆ ಸುಳ್ಳು ಸುಳ್ಳು ಎಲ್ಲ ಹೇಳ್ಬಿಟ್ಟು ಪಾಪ ಎಲ್ಲಾ ಮಕ್ಕಳು ಆ ವರ್ಷ ಚರಿತ್ರೆಯಲ್ಲಿ ಫೇಲ್ ಸರ್. ಸರ್, ಇವನ್ನ ಕೇಳಿ ಸರ್, ಹಳೆ ಬಿಡು ಬೇಲೂರಿನಿಂದ ಯಾಕೆ ಒದ್ದೋಡ್ಸಿದ್ರು ಅಂತ ಕೇಳಿ. ಒದ್ದೋಡ್ಸಿಲ್ಲ ಸರ್, ಪ್ರಮೋಷನ್ ಕೊಟ್ಟರು. ಪ್ರಮೋಷನ್ ರಾಣಿ, ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಹೋಗೋಣ ಬನ್ನಿ, ಬನ್ನಿ 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 ಸರ್, ಬನ್ನಿ ಬನ್ನಿ. ಸರ್, ನಾನು ಹೇಳ್ತೀನಿ ನೋಡಿ ಮೇಡಮ್, ಇದು ಹಳೆ ಕಾಲದ ಲೈಟ್ ಹೌಸ್. ಇದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಡೀ ಇಂಡಿಯಾನೇ ಕಾಣುತ್ತೆ ಮೇಡಮ್. ಹೌದು ಮೇಡಮ್, ಇಡೀ ಪ್ರಪಂಚನೇ ಕಾಣುತ್ತೆ. ಬಿಡು, ಅದ್ರ ಲಿಮಿಟ್ ಇಟ್ಕೊಂಡ್ರಿ. ಸರ್, ನಾನು ಹೇಳ್ತೀನಿ ಸರ್, ಇದ್ರ ವಿಷಯ ಏನ್ ಬೇಕೋ ನೀವು ಹೇಳ್ಕೊಳ್ಳಿ, ನಮ್ಗೇನ್ ಬೇಕೋ ನಾನು ನೋಡ್ಕೊತೀನಿ. ಬರ ಸರ್, ನೀವು ನೋಡೋದ್ ನೋಡಿ, ಹೇಳೋದ್ ಹೇಳ್ತಾನೆ ಇರ್ತೀವಿ ಸರ್. ಬನ್ನಿ ಸರ್, ಸುಂದರವಾದ ದೃಶ್ಯ ತೋರಿಸ್ತೀನಿ ನಿಮ್ಗೆ. ಬನ್ನಿ ಸರ್, ಬ್ಯೂಟಿಫುಲ್ ಸ್ಪಾಟ್ ಅವರ್ ಸರ್. ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ ಸರ್, ಬನ್ನಿ ಬನ್ನಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಮಹಾಬಲಿಪುರಂನಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇದು. ಇದಕ್ಕೆ ಪಂಚರಥಗಳು ಅಂತ ಕರೀತಾರೆ ಸರ್. ಒಂದು ಕಾಲದಲ್ಲಿ ಸರ್ ಈ ರಥಗಳು ಎಲ್ಲ ಓಡಾಡ್ತಿದ್ವು ಅಂತ. ಹೌದಾ? ಹೌದೌದು ಸರ್, ಹಾರಾಡ್ತಾ ಇದ್ವಂತೆ. ಅಯ್ಯೋ ಬನ್ನಿ ಸರ್, ಓಡಾಡ್ತಾ ಇದ್ರು ಸರ್. ಬನ್ನಿ ಬನ್ನಿ, ನೋಡು ಸ್ಥಳಗಳಿವೆ. ಬನ್ನಿ ಸರ್, ಇದು ನೋಡಿ, ವಾಟ್ ಅ ಬ್ಯೂಟಿಫುಲ್ ಸೈಟ್. ಬನ್ನಿ ಸರ್. ಹಾ, ಜಸ್ಟ್ ಅ ಮಿನಿಟ್, ಜಸ್ಟ್ ಅ ಮಿನಿಟ್. ನೋಡಿ ಮೇಡಮ್, ಇದು ಕಲ್ಲಿನ ಸಿಂಹ. ಇದು ತಲೆಯಿಂದ ಕೆತ್ಕೊಂಡು ಬಂದು ಬಾಲ ಕೆತ್ತದ್ರಲ್ಲಿ ಆ ಶಿಲ್ಪಿ ಸತ್ತೋಗ್ಬಿಟ್ಟ ಮೇಡಮ್. ತಿರ್ಗಾ ಬಂಡಲ್ ಸರ್, ಶಿಲ್ಪಿ ಏನೋ ಪೂರ್ತಿ ಕೆತ್ತಿದ್ದ ಸರ್, ಆದ್ರೆ ಯಾರೋ ಪುಂಡ್ರು ಬಂದು ಬಾಲ ಕತ್ತರಿಸಾಗ್ಬಿಟ್ಟು. ಆ ಪುಂಡ್ರಲ್ಲಿ ಇವನೋ ಒಬ್ಬ. ನೋಡಿ ಸರ್, ಇದನ್ನೆಲ್ಲ ಕೆತ್ತದವನು ಒಬ್ಬ ಮಹಾಶಿಲ್ಪಿ. ಸರ್, ಕಲ್ಲನ್ನ ಶಿಲ್ಪಿ ಅಲ್ಲದೆ ಬಡಗಿನ ಕೆತ್ತಾನೆ. ಸಜಾ, ಮಾತ್ ಮಾತು ಅಡ್ಡ ಬಂದ್ರೆ ನಿನ್ ದೊಡ್ಡ ಉದುರಿಸ್ಬಿಡ್ತೀನಿ. ಟೂರಿಸ್ಟ್ ಮುಂದೆ ನಾನು ಅವಮಾನ ಮಾಡ್ತೀನಿ ರಾಣಿ. ಪುಟ್ಟ, ಇವತ್ ನಿನ್ ಬಿಡಲ್ಲ, ತಾಯಾದಿಗಳ ತರ ಕಿತ್ತಾಡ್ತಿರ್ಲ ನೀವಿಬ್ರು. ಏನಾಗ್ಬೇಕು ಅಂತ ಸರ್? ಎಷ್ಟೋ ವರ್ಷಗಳಿಂದ ಏನೇನೋ ಆಗ್ಬೇಕು ಅಂತ ಇದೀವಿ ಸರ್, ಆದ್ರೆ ಏನೂ ಆಗಿಲ್ಲ. ಏನೂ ಆಗಿಲ್ಲ ಸರ್. ನೀವಿಬ್ರು ಏನಾದ್ರು ಮದುವೆ ಮಾಡ್ಕೊಂಡ್ಬಿಟ್ರೆ ಕೊಲೆಗಳಾಗಿ ತಲೆಗಳು ಉರುಳೋಗುತ್ತೆ ಅಷ್ಟೇ. ರಾಣಿ, ಪುಟ್ಟ, ನೀನು ಏನು ತಪ್ಪು ತಿಳ್ಕೋಬೇಡ. ನೀನು ನಾನು ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮಾರಕಲ್ಲ ತಿನ್ನಕ್ಕೆ. ಹಲೋ ಶ್ರೀನಿವಾಸ, ಏನಿಲ್ಲೇ ಮಹಾಬಲಿಪುರಕ್ಕೆ ಬಂದಿದ್ರ? ಏನ್ ಸರ್, ಹೆಲ್ಮೆಟ್ ಹಾಕೊಂಡ್ರಿ, ಸ್ಕೂಟರ್ ಬಂದಿದ್ದೀರಾ? ಇಲ್ಲಪ್ಪ, ಎಲ್ಲ ನಿಮ್ ದೇವದಾಸ್ ಮಹಿಮೆ ಅಪ್ಪ, ಯಾವ್ದಕ್ಕೂ ಸೇಫ್ಟಿ ಆಗಿರ್ಲಿ ತಾ ಇಟ್ಕೊಂಡಿದ್ದೀನಿ. ಹೊರಟ್ಬಿಡ್ರಿ, ಮಹಾಬಲಿಪುರ ನೋಡಲ್ವಾ? ನೀನ್ ನೋಡ್ದಲ್ಲಪ್ಪ, ಎಲ್ಲ ನೋಡ್ದಾಗಾಯ್ತು, ಬರ್ತೀನಿ. ಲವ್ ಫ್ಲವರ್, ಲವ್ ಫ್ಲವರ್, 5 ರೂಪಾಯಿ ಒಂದು ಹೂ. ಒಂದು ಹೂಗೆ 5 ರೂಪಾಯಿನಾ? ಏನಂತ ವಿಶೇಷ ನೋಡಿ ಮೇಡಮ್, ಪ್ರೀತ್ಸೋರ್ ಕೈನಲ್ಲಿ ಈ ಹೂನ ಮುಡಿಸ್ಕೊಂಡ್ರೆ ಪ್ರೀತಿ ಬೆಳೆಯುತ್ತೆ, ಜೋಡಿ ಉಳಿಯುತ್ತೆ. 100 ತಂದಿದ್ದೆ, ಇಷ್ಟೇ ಉಳಿದಿರೋದು. ಒಂದು ಹೂಗೆ 5 ರೂಪಾಯಿ. 5 ಅಲ್ಲ, 500 ಆಗ್ಲಿ, ಒಂದು ಹೂ ಕೊಡೋಣ. ತೊಳಿ ಬರ್ತೀವಿ. ಸರಿ, ಲವ್ ಫ್ಲವರ್, ಲವ್ ಫ್ಲವರ್. ಲವ್ ಫ್ಲವರ್, ಲಕ್ಕಿ ಫ್ಲವರ್. ಈ ಹೂನ ನೀನು ಮುಡ್ಕೊಂಡ್ರೆ ನಮ್ಮಿಬ್ರು ಪ್ರೀತಿ ಬೆಳೆಯುತ್ತೆ, ನಮ್ಮಿಬ್ರು ಜೋಡಿ ಉಳಿಯುತ್ತೆ. ಬಾಯ್ಲಿ ನೋಡು. ಹಾಗನ್ಬೇಡ, ಈ ಹೂ ನೀನು ಮುಡ್ಕೊಂಡ್ರೆ ನಮ್ಮಿಬ್ರು ಜೋಡಿ ಯಾವತ್ತೂ ಬೇರೆ ಆಗಲ್ಲ.
ಸಮುದ್ರ ನೋಡ್ದೆ, ನನ್ನ ಯಾಕೆ ಹೀಗೆ ನೋಡ್ತಿದ್ಯಾ ಗುಬ್ಬಿ? ಸಮುದ್ರ, ಬಂಡೆ, ಮರಳು, ಆಕಾಶ ನೋಡಕ ನಾವಿಲ್ಲಿಗೆ ಬಂದಿರೋದು. ನನಗೆ ಈ ಪ್ರಪಂಚದಲ್ಲಿ ನಿನ್ನ ಬಿಟ್ರೆ ಬೇರೆ ಏನೂ ಚೆನ್ನಾಗಿ ಕಾಣಲ್ಲ. ಶುರುವಾಯ್ತಾ ನಿನ್ ತರಲೆ ಬುದ್ಧಿ? ತುಂಬಾ ಕತ್ಲಾಯ್ತು, ನಡಿ ಹೋಗೋಣ. ಅವರೆಲ್ಲ ಹುಡುಕ್ತಿರ್ತಾರೆ. ಯಾಕೆ ಹುಡುಕ್ತಿರ್ತಾರೆ? ನಾವು ಮೊದಲೇ ಲವ್ ಬರ್ಡ್ಸು, ಎಲ್ಲೋ ಹಾಯಾಗಿ ಹಾರಾಡ್ತಿರ್ತೀವಿ ಅನ್ಕೊಂಡಿರ್ತಾರೆ. ಅರ್ಚನಾ, ನನಗೊಂದು ವ್ಯಥೆ. ನಮ್ಮ ಜೀವನದಲ್ಲಿ ನೆನಪಲ್ಲಿ ಉಳಿಯುವಂಥದ್ದು ಏನು ನಡೀಲಿಲ್ವಲ್ಲ ಅಂತ. ಏನಾಗ್ಬೇಕಾಗಿತ್ತಪ್ಪ? ಬರ್ತಾ ಬರ್ತಾ ನೀನ್ ತುಂಬಾ ಪೋಲಿ ಆಗ್ಬಿಟ್ಟೆ. ಪೋಲಿ ಅಲ್ಲ, ಗೋಪಾಲಕೃಷ್ಣ. ನಗುತ್ತಿದೆ, ನಕ್ಕಂಗಳು ಕರೆದಿದೆ, ಸನಿಹ
ನೋಡಿ, ನೀವಿಬ್ರು ಇನ್ಮೇಲಾದ್ರೂ ಜಗಳ ಆಡೋದು ಬಿಟ್ಟು ಸುಖವಾಗಿ ಮದುವೆ ಮಾಡ್ಕೊಂಡು ರಾಜ ರಾಣಿ ಅನ್ನೋ ಹೆಸರು ತಕ್ಕಾಗಿ ಬಾಳಿ ಆಯ್ತಾ? ನಾನು ಅಷ್ಟೇ ಸರ್, ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ, ಆದ್ರೆ ಬ್ರಹ್ಮರಾಕ್ಷಸಿನ ಕಟ್ಕೊಳಲ್ಲ ಸರ್. ನೆಕ್ಸ್ಟ್ ಟೈಮ್ ಬರ್ತೀವಲ್ಲ ಆವಾಗ ಗೊತ್ತಾಗುತ್ತೆ. ಇಬ್ರು ತಗೊಳ್ಳಿ ಇಷ್ಟೇನಾ ಸರ್? ಬರ್ತೀನಿ, ಬಾಯ್. ಮೇಡಮ್, ನಿಮ್ಗೆ ಮ್ಯಾರೇಜ್ ಆದ್ಮೇಲೆ ಇಲ್ಲಿಗೆ ಹನಿಮೂನಿಗೆ ಬರಬೇಕು. ಬಾಯ್ ಬಾಯ್. ನಿನ್ನೆಯಿಂದ ಗಂಟ್ಲೆಲ್ಲ ಹರ್ಕೊಂಡಿದ್ ನಾನು, ಗಂಟು ಮಾತ್ರ ನಿಂದ ಹೋಗು ಕೊಡಲ್ಲ. ರಾಜಾ, ನೀನೇ ಹೇಳಿದ್ಯಲ್ಲ ನನಗ್ ಬಂದಿದ್ರಲ್ಲಿ ನಿನಗೆ ಅರ್ಧ, ನಿನಗ್ ಬಂದಿದ್ರಲ್ಲಿ ನನಗೆ ಅರ್ಧ ಅಂತ. ರೈಟ್ ಪುಟ, ಯು ರೈಟ್. ನಿನ್ ಬಂದಿದ್ರಲ್ಲಿ ಅರ್ಧ ನನಗೆ, ನನಗ್ ಬಂದಿದ್ರಲ್ಲಿ ಪೂರ್ತಿ ನನಗೆ. ಮಹಾಬಲಿಪುರಂ ನೋಡಿ ಸರ್, ಸುಂದರವಾದ ವಿಗ್ರಹ ನೋಡಿ ಸರ್, ಕೆತ್ತನೆ ಕೆಲಸ ನೋಡಿ ಸರ್, ಮಹಾಬಲಿಪುರಂ. ಅಲ್ಲಯ್ಯ, ನೀವಿಬ್ರು ದಿನ ಹೋಟ್ಲು ಸಿನಿಮಾ ಟ್ಯೂರು ಅಂತ ಸುತ್ತಾ ಇರ್ತಿರೋ, ಇಲ್ಲ ಮದುವೆ ಮಾಡ್ಕೊಂಡು ನನ್ ಜವಾಬ್ದಾರಿ ಕಳೀತಿರೋ? ಅದಕ್ಕೆ ಮಾವ, ನಾಳೆ ನಮ್ಮ ಚಿಕ್ಕಪ್ಪ ನೋಡಕ್ಕೆ ಹುಬ್ಬಳ್ಳಿಗೆ ಹೋಗ್ತಿರೋದು, ಟ್ರೈನ್ ಟಿಕೆಟ್ ಬುಕ್ ಮಾಡಿಸ್ಬಿಟ್ಟಿದ್ದೀನಿ. ಅಂದ್ರೆ ಅರ್ಚನಾ ವಿಷಯನ ನೀನಿನ್ನು ನಿಮ್ ಚಿಕ್ಕಪ್ಪನ ಹತ್ರ ಮಾತಾಡ್ಲಿಲ್ಲ ಅಂತಾಯ್ತು ಗೋಪಿ? ಒಂದ್ ವೇಳೆ ಅವ್ರು ಒಪ್ಪದಿದ್ರೆ ಏನಪ್ಪ ಗತಿ? ಅವ್ರ ಒಪ್ಪಿಗೆ ಗೋಲಿ ಹೊಡಿರಿ ಮಾವ. ಯಾಕಯ್ಯ ಹಾಗಂತೀಯ? 50 ವರ್ಷ ಆದ್ರೂ ಅವ್ರಿನ್ನು ಚಿಕ್ಕ ಬುದ್ಧಿ ಇರೋ ಚಿಕ್ಕಪ್ಪನೆ. ಅವ್ರಿಗೆ ನಾನು ಇದ್ರೂ ಒಂದೇ, ಇಲ್ದೇ ಇದ್ರೂ ಒಂದೇ. ನೋಡಿ ಮಾವ, ನೀವು ಆ ಭಯನೇ ಇಟ್ಕೋಬೇಡಿ. ಏನೋ ಹಿರಿಯರು ಅಂತ ಹೋಗಿ ಒಂದ್ ಮಾತು ಹೇಳ್ಬಿಟ್ ಬರ್ತೀನಿ ಅಷ್ಟೇ. ಅವ್ರ ಒಪ್ಲಿ ಬಿಡ್ಲಿ, ನಮ್ ಮದುವೆ ಮಾತ್ರ ಗ್ಯಾರಂಟಿ. ಅಪ್ಪಾ, ಈಗ ಸಮಾಧಾನ ಆಯ್ತಪ್ಪ. ಅಂದ್ಹಾಗೆ ಮೊನ್ನೆ ಜೋಯಿಸರು ನೋಡಿದ್ದೆ, ಮುಂದಿನ ತಿಂಗಳು ಒಳ್ಳೆ ಲಗ್ನಗಳಿವೆ ಅಂತೆ. ಅದೆಲ್ಲ ನನಗೆ ಗೊತ್ತಾಗಲ್ಲ ಮಾವ, ನೀವೇ ಒಳ್ಳೆ ದಿನ ನೋಡಿ ಏರ್ಪಾಟ್ ಮಾಡ್ಬಿಡಿ. ಹ್ಮ್, ಆಯ್ತು. ನಿನ್ ಬಿಟ್ಟು ಒಂದ್ ಕ್ಷಣ ಇರೋಕ್ಕಾಗಲ್ಲ. ನಿನ್ ಬಿಟ್ಟಿರೋದು ನನಗೆ ಮಾತ್ರ ಸುಲಭ ಅನ್ಕೊಂಡಿದ್ಯಾ? ಛೀ ಹುಚ್ಚಿ, ಇಷ್ಟಕ್ಕೆಲ್ಲ ಹೇಳ್ತಾರ? ನಾನೇನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಹುಬ್ಬಳ್ಳಿಗೆ ತಾನೆ? ಹೀಗೆ ಹೋಗ್ತೀನಿ, ಹಾಗೆ ಬಂದ್ಬಿಡ್ತೀನಿ. ನೋಡು, ಯಾವ ಕಾರಣಕ್ಕೆ ಆಗಲಿ ನಾನೇನು ಕಣ್ಣೀರು ನೋಡೋಕೆ ಇಷ್ಟಪಡ್ತಿಲ್ಲ. ನೀನು ಯಾವಾಗಲೂ ನಗನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಏ ಅರ್ಚನಾ, ಮುಂದಿನ ವಾರ ಬರುವಾಗ ತಾಳಿ ತರ್ತೀನಿ, ಜೊತೆಲೆ ಗಿಲ್ಕಿನೂ ತರ್ತೀನಿ. ಅರ್ಜುನ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ತುಂಬಾ ಬಿಟ್ಟಿಂದು ಬಾಯಲ್ಲಿ. ಗೋಪಿ, ತಗೋಪ್ಪ, ಇದೆಲ್ಲ ಯಾಕೆ ತಂದ್ರಿ ಮಾವ? ಇರ್ಲಿ, ದೂರದ ಪ್ರಯಾಣ ಇಟ್ಕೋ. ಗೋಪಿ, ನೀನ್ ಬರೋ ಅಷ್ಟರಲ್ಲಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿರ್ತೀನಿ, ನೀನ್ ಬರೋವಾಗ ಹಾಗೆ ನಿಮ್ ಕಡೆಯವ್ರಿಗೆಲ್ಲ ಹೇಳಿ ಬಂದ್ಬಿಡಪ್ಪ. ನೋಡಿ ಮಾವ, ನನಗೆ ನೆಂಟ್ರು ಇಷ್ಟರು ಆಡಂಬರ ಒಂದೂ ಇಷ್ಟ ಆಗಲ್ಲ. ಯಾವ್ದಾದ್ರು ದೇವಸ್ಥಾನದಲ್ಲಿ ಲಕ್ಷಣವಾಗಿ ಏರ್ಪಾಟ್ ಮಾಡಿ. ನನಗೆ ತಾನೇ ಇನ್ನು ಯಾರಿದ್ದಾರೆ? ಇರೋಳು ಒಬ್ಬಳು ತಂಗಿ, ಅವಳಿಗೂ ಒಂದ್ ಮಾತು ಹೇಳಿ ಬಂದ್ಬಿಡ್ತೀನಿ, ನಿಮ್ ಇಷ್ಟ. ಬರೋಣ ಗೋಪಿ. ಏ ಅನಂತು, ಯಾರು ಅವನು? ನಮ್ಮ ಸ್ನೇಹಿತ. ಹೊಟ್ಟದ ಬಿಡಿ, ಹೊಟ್ಟದ ಹೊಟ್ಟದ ಬರ್ತೀನಿ. ಒಳ್ಳೆಯದು ಗೋಪಿ, ಬರಲ ಅರ್ಚನಾ? ಬಾಯ್. ನಿನ್ ಗುಟ್ಟ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೋಗ್ಲಿ, ನೀನೇ ಒಂದ್ ಗುಟ್ಟಿನ ವಿಷಯ ಹೇಳು. ಹೇಳಲ್ಲ. ಛೀ, ನೀನ್ ತುಂಬಾ ಚಿಪ್ಣಿ ಕಣೆ. ಏ ಅರ್ಚನಾ, ಒಂದೇ ಒಂದು ಪ್ಲೀಸ್. ಏ, ಮುತ್ಕೊಡು ಅಂದ್ರೆ ಕೆನ್ನೆ ಕಟ್ತೀಯ.
ಅರ್ಚನ 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 ಇಲ್ಲಮ್ಮ ನೋಡು ಅರ್ಚನ ಧೈರ್ಯವಾಗಿರಮ್ಮ ಧೈರ್ಯವಾಗಿರು ಆಕ್ಸಿಡೆಂಟ್ ಆದ ತಕ್ಷಣ ಎಲ್ಲ ಸುತ್ತೋಗ್ಬಿಟ್ಟಿರ್ತಾರ ದೇವರು ಅಷ್ಟೊಂದು ಕ್ರೂರಿ ಆಗಿರಲ್ಲಮ್ಮ ನಾನು ಹೋಗಿ ಎಲ್ಲ ವಿಚಾರಿಸ್ಕೊಂಡು ಬರ್ತೀನಿ ನೀನು ಹೀಗೆ ಅಳ್ತಾ ಇದ್ರೆ ನನ್ನ ಕೈ ಕಾಲೆ ಆಡಲ್ಲಮ್ಮ ಸಮಾಧಾನ ಮಾಡ್ಕೋ ಅರ್ಚನ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಗೋಪಿಗೆ ಇಂಥ ಸಾವು ಬರುತ್ತೆ ಅಂತ ಯಾರಮ್ಮ ಕಂಡಿದ್ರು ಈ ಜಗತ್ತಿನ ಜೀವನಾನೇ ಇಷ್ಟಮ್ಮ ಹುಟ್ಟು ಸಾವಿನ ಮಧ್ಯೆ ಇರೋ ಬದುಕಿನಲ್ಲಿ ನಾವೆಷ್ಟೋ ಆಸೆಗಳನ್ನಿಟ್ಕೊಂಡಿರ್ತೀವಿ ಏನೇನೋ ಕನಸುಗಳು ಕಟ್ಕೊಂಡಿರ್ತೀವಿ ಆದರೆ ಅದು ಈಡೇರೋದು ಬಿಡೋದು ನಮ್ಮ ಕೈಲಿಲ್ಲಮ್ಮ ನೀನೆಷ್ಟತ್ರೂ ಇಷ್ಟೇ ಹೋದ ಪ್ರಾಣ ಕಳೆದ ಕ್ಷಣ ಮತ್ತೆ ಬರೋಲ್ಲಮ್ಮ ಮತ್ತೆ ಬರೋಲ್ಲ ಚೆನ್ನಾಗಿದ್ಯಾ ಸುಬ್ಬಣ್ಣ ಅಲ್ಲಿ ತಿಪ್ಪಯ್ಯ ಎಷ್ಟು ದಿವಸ ಆಯ್ತಯ್ಯ ನೀನ್ ನೋಡಿ ಏನಾದ್ರೂ ಕೊಂಡ್ಕೊಳಕ್ ಬಂದ್ಯಾ ಹೌದಪ್ಪ ಮುಂದಿನ ತಿಂಗಳು ನನ್ನ ಕೊನೆ ಮಗಳು ಮದುವೆ ಯಾರು ನಿನ್ ಚಿಕ್ಕ ಮಗಳು ಲಕ್ಷ್ಮಿ ಹೌದು ಆಗ್ಲೇ ಮದುವೆ ಬಂದ್ಬಿಡ್ಲ ಹೌದಪ್ಪ ಈ ಗೌರಿ ಹಬ್ಬಕ್ಕೆ ನಮ್ ಗಜಲಕ್ಷ್ಮಿಗೆ 16 ತುಂಬಿ 17 ಬೀಳತಪ್ಪ ವಯಸ್ಸು ಬಂದ ಹೆಣ್ಮಕ್ಕಳನ್ನ ಎಷ್ಟು ಕೆಲಸ ಮನೇಲಿ ಇಟ್ಕೋಬಾರ್ದಪ್ಪ ಅದು ಈ ಕಾಲದಲ್ಲಿ ಬರ್ತೀರಪ್ಪ ನಡಿ ನಡಿ ನಾನ್ ಮದ್ವೆ ಆಗೋಲ್ಲ ನಿನ್ನ ದುಃಖ ಎಷ್ಟಿದೆ ನನಗೆ ಗೊತ್ತಮ್ಮ ಆದ್ರೆ ಏನ್ ಮಾಡೋದು ಗೋಪಿ ವಿಧಿ ಹಾಗಿತ್ತು ಅದೇ ಯೋಚನೆಯಲ್ಲಿ ಎಷ್ಟು ದಿನ ಅಂತ ಕೊರೆಗೆ ಕಣ್ಣೀರ್ ಹಾಕ್ತೀಯ ಆದಷ್ಟು ಹಳೆದ ಮರೆತು ಬಿಡ್ಬೇಕಮ್ಮ ಹಾಗಪ್ಪ ಮರಿಲಿ ಹಾಗೆ ಮರಿಲಿ ಮರಿದೆ ಬೇರೆ ದಾರಿನೇ ಇಲ್ಲಮ್ಮ ಗೋಪಿದು ನಂದು ಬರೀ ಸ್ನೇಹ ಪ್ರೀತಿ ಇಷ್ಟೇ ಆಗಿದ್ರೆ ಮರೆಯೋ ಪ್ರಯತ್ನ ಪಡ್ತಿದ್ದೆ ಆದ್ರೆ 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 ಏನಮ್ಮ ನನ್ ಮನಸ್ಸಿನ ಜೊತೆ ನನ್ ಮೈನೂ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಪ್ಪ ಹೌದಪ್ಪ ಅವ್ರ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ ತಲೆ ತಗ್ಸೋಂತ ಕೆಲಸ ಮಾಡ್ಬಿಟ್ಟೆ ನನ್ ಕ್ಷಮಿಸ್ಬಿಡಿ ಅಪ್ಪ ನನ್ ಕ್ಷಮಿಸ್ಬಿಡಿ ಆ ದೇವರು ನಿನ್ನ ಭಾಗಕ್ಕೆ ತನ್ನದೇನ ಎಷ್ಟೊಂದು ಕಲ್ಲು ಮಾಡ್ಕೊಂಬಿಟ್ಟಮ್ಮ ಏನೋ ನಡೆದಿದ್ ನಡೆದೋಯ್ತು ಆದ್ರೆ ನೀನ್ ಮಾತ್ರ ಕೆಟ್ಟ ಯೋಚನೆ ಮಾಡಿ ನನ್ನ ಅನಾಥನ ಮಾಡಬೇಡಮ್ಮ ಅನಾಥನ ಮಾಡಬೇಡ ಇಲ್ಲಪ್ಪ ನೀವೇನು ಯೋಚನೆ ಮಾಡಬೇಡಿ ನನಗೋಸ್ಕರ ಅಲ್ದಿದ್ರು ನಾಳೆ ನನಗಾಗೋ ಮಗುಗೋಸ್ಕರ ನಿಮ್ಗೋಸ್ಕರ ಬದುಕಿರ್ತೀನಪ್ಪ ನಾನು ನಿಮ್ಗೆ ಇನ್ಯಾವ ನೋವು ಕೊಡಲ್ಲ ಅಪ್ಪ ಆದಷ್ಟು ಬೇಗ ಈ ಊರಿನ ಬಿಟ್ಬಿಡೋಣ ಹೌದಮ್ಮ ಹೌದು ಹಾಕು 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 ಹೋಗು ಕರೆಯವನು ಮೇಲ್ಗಡೆ ಆಗ್ಲೂ ಬಂದಿರ್ತಾನೆ ಆ ಮೇಲ್ಗಡೆ ಕೆಲಸ ನಡೀತಾ ಇದೆ ಆದಷ್ಟು ಮುಗಿಸ್ಬಿಡ್ತೀನಿ ಆಯ್ಬೇಕು ಸ್ವಾಮಿ ಆಯ್ತು ಇತ್ತ ಮಾಡೋದು ಬೇಗ ಕೆಲಸ ಮಾಡ್ರಪ್ಪ ಇಲ್ಲಿ ತಗೊಂಡು ಹಾಕೋದ್ನಲ್ಲಿ ಏ ಹುಚ್ಚಿ ಯಾಕೆ ಕಾಣ್ತೀಯ ನೀನು ಸದಾ ನಗನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ನೋಡು ಮುಂದಿನ ವಾರ ಬರುವಾಗ ತಾಳಿ ತರ್ತೀನಿ ಅದ್ರ ಜೊತೆ ಗಿಲ್ಕಿನೂ ತರ್ತೀನಿ ಇಲ್ಲಿ ನಗೆ ನಿಮ್ಮ ಕೆಲಸ ತುಂಬ ಹಿಡಿಸು ಸುಬ್ಬಣ್ಣರೆ ಬೇರೆ ಎಲ್ಲರೂ ಕಾಂಟ್ಯಾಕ್ಟ್ ಸಿಕ್ಕಿದಾಗ ಹೇಳ್ಕೊಳ್ತೀನಿ ದಯವಿಟ್ಟು ಬನ್ನಿ ಬಹಳ ಉಪಕಾರ ಆಯಿತು ಬರ್ತೀನಿ ನಮಸ್ಕಾರ
ಮಗುನಾದ್ರೂ ನೋಡ್ಕೊಂಡು ನನ್ನ ನೋವೆಲ್ಲ ಮರೆಯೋಣ ಅಂತಿದ್ದೆ. ಆ ದೇವ್ರು ಕರುಣೆಗೆ ಇಲ್ಲಪ್ಪ, ನನ್ನ ಗೋಪಿನ ಕಿತ್ಕೊಂಡ, ಇದನ್ನು ಬಲಿ ತಗೊಂಡ. ಇಷ್ಟೆಲ್ಲ ಆದ್ಮೇಲೂ ನನ್ ಮಾತ್ರ ಯಾಕಪ್ಪ ಉಳಿಸಿದಾನೆ? ಅಳ್ಬೇಡಮ್ಮ, ನೋಡಮ್ಮ, ಆ ವಿಧಿ ಕೊಟ್ಟಿದ್ದನ್ನ ಅನುಭವಿಸೋದಷ್ಟೇ ನಮ್ ಪಾಲ್ಗೊಳ್ತಿರೋದು. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ನಿಮಗೇನು ಬಂತು ಸಾರ್? ಆ ಖಾಲಿ ಕುರ್ಚಿನ ಹಾಗೆ ನೋಡ್ತಾ ನಿಂತುಬಿಟ್ಟಿದ್ದೀರಿ ದೇವಸ್ಥಾನದ ಮುಂದೆ ಕೆಡ್ಕೊಂಬದ ಹಾಗೆ. ಅದೇ ಬಂದಿರೋ ತಾಪತ್ರಯ ನೋಡು. ಈ ಸೀಟ್ನಲ್ಲಿ ಬಂದ ಒಬ್ಬ ಪರ್ಸನಲ್ ಸೆಕ್ರೆಟರಿ ಆದ್ರೂ ಪರ್ಮನೆಂಟ್ ಅಲ್ವೋ? ಬರೀ ಟರ್ಮಿನೇಟ್ ಏನೋ. ಲೇಡಿ ಸೆಕ್ರೆಟರಿ ಆಗಿ ಬರೋರೆಲ್ಲ ಲೇವಡಿ ಆಟ ಆಡ್ತಿದ್ರೆ ಅದು ಹೇಗ ಉಳಿಯುತ್ತಾರೆ? ಅದೋ ನಿಜಾನೇ ಅನ್ನು. ಈಗ ಬಂದಿರೋ ತಾಪತ್ರ ಏನು ಅಂದ್ರೆ, ಸೀಟ್ ಇಲ್ಲಿದ್ರೆ ಅವ್ರ ಸೈಟ್ ಎಲ್ಲ ಬಾತ್ರೂಮ್ ಕಡೆನೆ. ಬಾಸ್ ಏನಾದ್ರೂ ಕರೆದ್ರೆ ಅವ್ರ ಹತ್ರ ಹೋಗಿ ಬರೋದ್ರೊಳಗಾಗಿ ಅವ್ರ ಸೀರೆ ಸೆರಗ್ ಜನವಾರ ಆಗ್ಬಿಟ್ಟಿರತ್ತೆ. ಅದು ಯಾಕೆ ಹೇಳ್ತೀರಾ? ಅವ್ರ ಅವತಾರ ನೋಡಿ ನೋಡಿ ನನಗೂ ತಲೆಕೆಟ್ಟು. ಮನೆಯಲ್ಲಿ ಎರಡು ಮಕ್ಕಳು ಎಕ್ಸ್ಟ್ರಾ ಆಗ್ಬಿಟ್ಟಿದೆ. ನೋಡ್ದಿಯಾ ತಾಪತ್ರಯ? ಅದ್ ಸರಿ, ಹೊಸ ಸೆಕ್ರೆಟರಿಗೆ ಅಡ್ವರ್ಟೈಸ್ಮೆಂಟ್ ಕಳ್ಸು ಅಂತ ಹೇಳಿದ್ನಲ್ಲ, ಕಳ್ಸಿದ್ಯಾ? ಕಳಿಸ್ತಾ ಇದೀನಿ ಸಾರ್. ಲೇ, ಬೇಗನೆ ಕಳ್ಸೋ ಮಾರಾಯ. ಈ ಸರ್ತಿನಾದ್ರೂ ಒಳ್ಳೆ ಸೆಕ್ರೆಟರಿ ಸಿಕ್ಕ್ರೆ ಈ ತಾಪತ್ರಯ ತಪ್ಪುತ್ತೆ. ನನಗೂ ಮನೇಲಿ ಎಕ್ಸ್ಟ್ರಾ ಮಕ್ಕಳಾಗೋ ತಪ್ಪುತ್ತೆ. ಲೇ ಅಂದ್ರಲ್ಲ, ನಿಮ್ಮ ಮನೆ ಹೆಂಗಸರನ್ನು ಕರೆದೇನು ಅನ್ಕೊಂಡಿದ್ದೆ. ನೀನ್ ಆಫೀಸ್ ಬರೋದು ಕೂತ್ಕೊಳ್ಳೋದಿಕ್ಕೇನು? ಸ್ಟೂಲ್ ಖಾಲಿ ಆಯ್ತಲ್ಲ ಅಂತ ಕುಂತ್ಕೊಂಡೆ. ನಾಳೆ ಹಾಸಿಗೆ ಇರುತ್ತೆ, ಮಲ್ಕೊಂಬಿಡು. ಹಾ, ಹಾಸಿಗೆ ಇದ್ದಾಗ ನೋಡೋಣ. ಈ ಕರ್ದಿದ್ಯಾ ಕೇಳಿ, ಇದನ್ನ ಅರ್ಜೆಂಟ್ ಆಗಿ ಪೋಸ್ಟ್ ಮಾಡ್ಬಾ. ಏಕ್ ಕಲ್ಕತ್ತಾ ಅವ್ರ ಏಕ್ ಬನಾರಸಿ ಬನಾವ್ ಏಕ್ದಮ್ ಹಣಕರಣ. ಕೌನ್ ಸಾ ಜಗ ಸಾಬ್? 420 ಅರೆ ಮೊಟ್ಟು ಕ್ಯಾ ಗುರು? ಕೌನ್ ಅರೆ ಬನಾರಸಿ? ಅಮರ ಮೌಲಮೆ ನ್ಯಾ ಚೌಕ್ರಿ ಮೌರ ಗೌರಿ ಗುರು. ಅಂದ್ರೆ ಕಿವಿ ಕೇಳಲ್ಲ, ಮಾತು ಬರಲ್ಲ. ಹಾಗಾದ್ರೆ ನಮ್ ಕೆಲ್ಸ ಸಲ್ಲಿಸು. ಡವ್ ಹಾಕೋಣ, ಅಕ್ಕಿ ಬಿದ್ರ ಈ ತರ ಬೆಣ್ಣೆ ಬನ್ನ ಆರಿಸಿದ್ದಾರೆ. ಸ್ವಲ್ಪ ನಿಧಾನಕ್ಕೆ ಹೋಗು, ಫ್ರಂಟ್ ಆಂಗಲ್ ಹೆಂಗಿದೆ ನೋಡೋಣ. ನಿನ್ನ ಹೆಸರು ರೇಖಾ ಇಲ್ಲ ರಾಕಿ? ಹಾಯ್ ಹಾಯ್, ಕಿವಿ ಕಳಿಸೋ ತಕ್ಕಣೋ? ಪಾರ್ಟಿ ಬಹಳ ಟೈಟ್ ಆಗಿದ್ದಲ್ಲ ಗುರು. ನಿಧಾನಕ್ಕೆ ಬಿಡ್ತಾ ಇರೋ ಬಿಡಂತಾರು ಕಮ್ತರು. ಅರೆ ಅರೆ ಮುಟ್ಟು ಬಾಕಿ, ಅರೆ ಬಾಕಿ. ಯಾಕೆ ಎದುರ್ಕೊತೀಯ? ನಾವಿದೀವಿ ನಿನ್ ಬಾಡಿಗೆಲ್ಲ, ನಾವೇ ಗಾಡ್ಗಳು. ದಾರಿ ಬಿಡಿ, ಈಗ ಹೋದ್ರೆ ಪೊಲೀಸ್ ಅವ್ರನ್ನ ಕರಿತೀನಿ. ಮಾತು ಬರುತ್ತೆ ಕಣೋ, ಒಳ್ಳೆದ. ಮೇನ್ ರೋಡ್ ಬಿಟ್ಟು ಸೈಡ್ ರೋಡ್ ಹೋಗ್ಬೇಡ. ಏನ್ ಸಮಯ ಗಾಡಿ ಟ್ರಬಲ್ ಇಲ್ಲ? ನಿನ್ ಟ್ರಬಲ್ ದಾರಿನಲ್ಲಿ ಹೆಣ್ಮಕ್ಳು ಸಿಕ್ಕಿದ್ರೆ ಇದೇನ ಕೆಲಸ? ದಿಸ್ ಇಸ್ ರಿಲೇಟಿವ್ಸ್ ಜಗಳ, ಡೋಂಟ್ ಇಂಟರ್ಫಿಯರ್. Thank you.
ರಿಲೇಟಿವ್? ಇವ್ರು ನನ್ನ ರಿಲೇಟಿವ್ ಅಲ್ಲಪ್ಪ, ಯಾರು ಅನ್ನೋದನ್ನ ನನಗೆ ಗೊತ್ತಿಲ್ಲ. ಲೋಫರ್ಸ್. ಇಟ್ಸ್ ಆಲ್ ರೈಟ್, ಬನ್ನಿ, ನನ್ನ ಕಾರಲ್ಲೇ ಡ್ರಾಪ್ ಮಾಡ್ತೀನಿ. ಬಿಡಿ ಸರ್, ನಮ್ಮ ಮನೆ ಹತ್ತಿರದಲ್ಲೇ ಇದೆ, ಬರ್ತೀನಿ. ತುಂಬಾ ಲೇಟ್ ಬಿತ್ತ ಮೊಟ್ಟು. ಬೇಡಪ್ಪ, ಈ ಚಾರ್ಜ್ ಬಿಸಿದ್ದಾನೆ, ಇದೆಲ್ಲ ನಡೀತು. ಇವತ್ತಿಂದ ಜರ್ದ ತಿನ್ನೋದು ಬಂದ್. ಬಿಡು, ನೀನ್ ಹಾಕೊಂಡ್ರು ಹೇಳಿದ್ದು ನಿನಗೆ, ನನಗಲ್ಲ. ಗಂಡ ದಿಕ್ಕಿಲ್ದಿರೋ ಒಂಟಿ ಹೆಣ್ಣು ಬಾಳೋಕೆ ಈ ಜಗತ್ತು ಬಿಡೋಲ್ಲಮ್ಮ. ನೋಡು, ಈಗಲಾದ್ರೂ ನೀನು ಮನಸ್ಸು ಬದಲಾಯಿಸ್ಕೊಂಡು ಮದುವೆಗೆ ಒಪ್ಕೊಂಡ್ರೆ ಆ ಸುದ್ದಿ ಮಾತ್ರ ಎತ್ತಬೇಡಿ, ಅದೇ ಜನ್ಮದಲ್ಲಿ ಆಗದೆ ಇರೋ ಕಾರ್ಯ. ಏನು ಅಮ್ಮ, ನಿನ್ನ ಹಣೆಯಲ್ಲಿ ಬರೆದಾಗಲಿ. ಅರ್ಜುನ, ಮಮತಾ ಟೆಕ್ಸ್ಟೈಲ್ಸಿಂದ ನಿನಗೊಂದು ಕವರ್ ಬಂದಿದೆಯಮ್ಮ. ಏನಮ್ಮ ಅದು? ಮಮತಾ ಟೆಕ್ಸ್ಟೈಲ್ಸ್ನಲ್ಲಿ ಪ್ರೈವೇಟ್ ಸೆಕ್ರೆಟರಿ ಪೋಸ್ಟ್ ಕನ್ಫರ್ಮ್ ಮಾಡಿದ್ರು, ಅಪ್ಲಿಕೇಶನ್ ಹಾಕಿದ್ದೆ, ಇಂಟರ್ವ್ಯೂ ಕರೆದಿದ್ದಾರೆ. ಅಂದ್ರೆ ನಿನ್ ಕೆಲಸಕ್ಕೆ ಸೇರ್ಲೇಬೇಕೇನಮ್ಮ? ಇನ್ನೇನಪ್ಪ ಮಾಡ್ಲಿ, ಈ ಸ್ಥಿತಿಲಿ ನೀವು ಕೆಲಸ ಮಾಡೋ ಹಾಗಿಲ್ಲ, ಸಂಪಾದನೆ ಇಲ್ಲದೆ ಜೀವನ ನಡೆಯೋ ಹಾಗಿಲ್ಲ. ಅದಕ್ಕೆ ನಿರ್ಧಾರಕ್ಕೆ ಬಂದೆ. ನಮಸ್ಕಾರ ಸಾ. ಏನಮ್ಮ ನಿನ್ನ ಹೆಸರು? ಸುಂದ್ರಿ. ಸುಂದ್ರಿ, ನಿಮ್ಮ ತಂದೆ ತಾಯಿಗೆ ತಾನೆ? ಯಾಕ, ಏನ್ ವಿಷಯ? ಏನಿಲ್ಲಮ್ಮ, ನಮ್ಮ ಆಫೀಸ್ನಲ್ಲಿ ತಾಪತ್ರದ ಮೇಲೆ ತಾಪತ್ರಯ. ನಮ್ಮ ಬಾಸು ಮಹಾ ರಫ್ ಕೇಸು, ಸಿಕ್ಕಾಪಟ್ಟೆ ಸ್ಟ್ರಿಕ್ಟು, ಕೆಲಸ ಜಾಸ್ತಿ, ಸಂಬಳ ಕಮ್ಮಿ, ಮಾತಾಡಿದ್ರೂ ಕೋಪ, ಮಾಡದೆ ಇದ್ರೂ ಕೋಪ. ಅಷ್ಟೇ ಯಾಕೆ, ಜೋರ ಉಸಿರು ಬಿಡಬಾರ್ದು. ಅದಕ್ಕೆ ಅಮ್ಮ ದಮ್ ಕಟ್ಟಿ ಕಟ್ಟಿ ಇವರು ಹೇಗಾಗಿದ್ದಾರೆ ನೋಡಿ. ಆ ಸೀಟ್ ಯಾರು ಬಂದ್ರು ಮೂರೇ ದಿವಸ, ನಾಲ್ಕನೇ ದಿವಸ ನಾಪತ್ತೆ. ಹಾಗಾದ್ರೆ ನಾನ್ ಬರ್ಲ ಸಾ? ಒಳ್ಳೇದಮ್ಮ. ನಮಸ್ಕಾರ ಸಾ. ನಿನಗ್ ಮದುವೆ ಆಗಿದ್ಯಾ ಅಮ್ಮ? ಇಲ್ಲ. ಹಾಗಾದ್ರಲ್ಲಿ ಕೆಲಸ ಗ್ಯಾರಂಟಿ. ಹೌದೇ ಸರ್? ಥ್ಯಾಂಕ್ ಯು ಸರ್. ನಿನ್ನ ಹೆಸರೇನಮ್ಮ? ಶೀಲ. ಅದೇ, ಇಲ್ಲಿ ಉಳಿಯೋದು ಕಷ್ಟ. ಹೌದಮ್ಮ, ನಮ್ ಬಾಸ್ಗೆ ಮಾವ ಒಬ್ಬಿದ್ದಾನೆ, ಘಾಟಿ ಮುದುಕ. ಅಷ್ಟೇ ಕುಡುಕ, ಅಸಾಧ್ಯ ಹಠ. ಹೆಣ್ಣು ಅಂದ್ರೆ ಮಹಾ ಚಟ. 5 ಗಂಟೆವರೆಗೂ ಆಫೀಸ್ ಅಲ್ಲಿ ಸರಸ, ಆಮೇಲೆ ಹೊರಗಡೆ ಜಲ್ಸ. ಎರಡಕ್ಕೂ ಒಪ್ಕೊಂಡ್ರೆ ಇಲ್ಲಿ ಕೆಲಸ. ಹೆಸರು? ನೀವೇನು ಕೇಳ್ಬೇಕಾಗಿಲ್ಲ, ನನ್ಗೆಲ್ಲ ವಿಷಯನೂ ಗೊತ್ತು. ನಾನು ಇಲ್ಲೇ ಕೆಲಸ ಮಾಡ್ತೀನಿ. ಈ ಐಟಮ್ ತುಂಬಾ ತಾಪತ್ರಯ. ಗುಡ್ ಮಾರ್ನಿಂಗ್ ಸರ್. ಕೇಕ್ ಯೋಚಿ. ಥ್ಯಾಂಕ್ ಯು ಸರ್. ಸರ್, ನಾನ್ ನಿಮ್ಮನ್ನ ತುಂಬಾ ವಯಸ್ಸಾದವರು ಅನ್ಕೊಂಡಿದ್ದೆ ಸರ್. ಯು ಆರ್ ಟೂ ಯಂಗ್ ಸರ್. ಶಟ್ ಅಪ್. ನೀನಿಲ್ಲಿ ಇಂಟರ್ವ್ಯೂಗ್ ಬಂದಿದ್ದೀಯಾ, ಇಲ್ಲ ನನ್ನ ವಯಸ್ಸು ಲೆಕ್ಕ ಮಾಡಕ್ ಬಂದಿದ್ದೀಯಾ? ನೀವು ಏನ್ ಹೇಳಿದ್ರು ಮಾಡ್ತೀನಿ ಸರ್. ಹೌದಾ? ಈಗ ಈ ಜಾಗ ಖಾಲಿ ಮಾಡು, ಮೊದಲು ಆ ಕೆಲಸ ಮಾಡು. ಸ್ಟೂಪಿಡ್. ಗುಡ್ ಮಾರ್ನಿಂಗ್ ಸರ್. ವಾಟ್ಸ್ ಯುವರ್ ನೇಮ್? ವಿದ್ಯಾ ಗಣಪತಿ. ಆ ಗಣಪತಿ? ಆ ಗಣಪತಿ ಇಸ್ ಮೈ ಫಾದರ್. ನಾನಿನ್ನು ಅನ್ಮ್ಯಾರಿಡು ಸರ್. ಎನಿ ಪ್ರಿವಿಯಸ್ ಎಕ್ಸ್ಪೀರಿಯನ್ಸ್? ಇನ್ಮೇಲೆ ಸರ್. ಹ್ಮ್, ಯು ಕ್ಯಾನ್ ಗೋ ಸರ್. ನನಗೆ ನಿಮ್ಮ ಆಫೀಸು, ಎಸ್ಪೆಷಲಿ ನೀವು ತುಂಬ ಅರ್ಸ್ಬಿಟ್ಟಿದ್ದೀರ ಸರ್.
ಇಂಥವ್ಳಿಗೆ ಕೆಲಸ ಕೊಟ್ರೆ ಆಫೀಸ್ ಹರಾಜಾಕ್ಬಿಡ್ತಾಳೆ. ನಮಸ್ಕಾರ ಸರ್. ಟೇಕ್ ಯುವರ್ ಸೀಟ್. ಪರವಾಗಿಲ್ಲ ಸರ್. ನೀವ ಕೂತ್ಕೊಳ್ಳಿ, ಪರವಾಗಿಲ್ಲ ಕೂತ್ಕೊಳ್ಳಿ. ಅರ್ಚನಾ, ಒಂದು ಪ್ರಶ್ನೆ, ನೀವು ಕೆಲ್ಸಕ್ಕೆ ಸೇರೋ ಉದ್ದೇಶ ಏನು? ಮನೇಲಿ ನಾನು ನಮ್ಮ ತಂದೆ ಇಬ್ಬರೇ ಇರೋದು, ಅವರು ಕೆಲಸ ಮಾಡೋ ಸ್ಥಿತಿನಲ್ಲಿಲ್ಲ. ನಾನೆಲ್ಲಾದರೂ ಕೆಲ್ಸಕ್ಕೆ ಸೇರಲೇಬೇಕು. ಇಟ್ ಇಸ್ ಎ ಕ್ವಶನ್ ಆಫ್ ಸರ್ವೈವಲ್. ಐ ಆಮ್ ಸಾರಿ. ಕೆಲವು ಹೆಣ್ಮಕ್ಕಳು ತಮ್ಮ ಶೋಕಿಗಾಗಿ ಕೆಲಸಕ್ಕೆ ಸೇರೋಕ್ಕೂ ಬರ್ತಾರೆ, ಆ ದೃಷ್ಟಿಯಿಂದ ಕೇಳಿದೆ. ಡೋಂಟ್ ಮಿಸ್ಟೇಕ್ ಮೀ. ನೀವು ನಾಳೆಯಿಂದಲೇ ಕೆಲಸಕ್ಕೆ ಬರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಇವತ್ತು 27:10 ಲೇಟ್. ವಾರದಲ್ಲಿ ಇದು 4ನೇ ಲೇಟ್. ಅವಳೇಲ್ರಿ, ಇಷ್ಟೊತ್ತು ಇಲ್ಲೇ ಇದ್ರು ಮೇಲಿದ್ದಾರೆ, ಬಹಳ ಕೋಪ ಮಾಡ್ಕೊಂಡಿದ್ದಾರೆ. ವಾರದಲ್ಲಿ ಇದು ಅವ್ರಿಗೆ 4ನೇ ಸಿಟ್ಟು. ಸರಿ ಸರಿ ಸರಿ, ಹೇಗಪ್ಪ ಸಮಾಧಾನ ಮಾಡೋದು? ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಓಹೋ, ನೋ ಟೈಮ್. 13:30 ಆಗೇ ಹೋಯ್ತು. ಖಾರಾ ಬಾತ್ ಬೆಂದಿರುತ್ತೆ, ಕೇಸರಿ ಬಾತ್ ರೆಡಿ ಮಾಡಬೇಕು. ಹಲೋ ಮಮತಾ, ಗುಡ್ ಈವ್ನಿಂಗ್. ನೋಡು, ನಾನು ಬರೋದು ಲೇಟ್ ಆಗೋಯ್ತು, ತಪ್ಪು ಮಾಡಿದಕ್ಕೆ ಏನು ಬೇಕಾದರೂ ಶಿಕ್ಷೆ ಕೊಡು. ಆದರೆ ಈಗೆಲ್ಲ ಕೋಪ ಮಾಡ್ಕೋಬೇಡ. ನೋಡು, ನಾಳೆ ಪೂರ್ತಿ ನಾನು ಆಫೀಸ್ಗೆ ಹೋಗೋದಿಲ್ಲ, ಇಲ್ಲೇ ಇದ್ಬಿಡ್ತೀನಿ ನಿನ್ನ ಜೊತೆಯಲ್ಲಿ, ನೀ ಹೇಳ್ದಂಗೆಲ್ಲ ಕೇಳ್ತೀನಿ. ಓಕೆ? ರೈಲ್ ಬಿಡಬೇಡ ಅಂತೀಯಾ? ಇಲ್ಲ, ಗಾಡ್ ಪ್ರಾಮಿಸ್. ನಾಳೆ ನೋಡು, ಇಲ್ಲಿ ಒಂಚೂರು ನಗು ಅಲ್ಲೋಡು ಅಲ್ಲೋಡು, ತುಟಿ ಮೇಲೆ 30% ನಗು ಬಂದ್ಬಿಟ್ಟಿದೆ. ಇನ್ನು 70% ಸ್ಯಾಂಕ್ಷನ್ ಮಾಡಿಬಿಡು. ಹ್ಞೂ ಹ್ಞೂ. ಟಿಫನ್ ತಿನ್ನಕ್ಕೆ 7:40 ಬಾಕಿ ಇದೆ, ಅಷ್ಟೊಳಗೆ ತಿಂದ್ರೆ ಉಂಟು, ನೆನೆದು ರಾತ್ರಿ ಊಟ. ಇವರ ಸಿಸ್ಟಮ್ ನಮಗೆ ಕಷ್ಟ ಕಷ್ಟಮ್ ಬಾಬಾ, ಟಿಫನ್ ಇಲ್ದಂಗೆ ಆಗೋಗುತ್ತೆ. ಸದ್ಯ ನಮ್ ಸೆಕ್ರೆಟರಿ ಸೀಟ್ಗೆ ಯಾವ ತಾಪತ್ರೆನೂ ಆಗ್ಲಿಲ್ಲ ನೋಡು. ಹುಡುಗಿ ತುಂಬಾ ಒಳ್ಳೆವಳು ಸರ್, ತಾನಾಯ್ತು, ತನ್ನ ಕೆಲಸ ಆಯ್ತು, ಯಾರ ಜೊತೆಗೂ ಸೇರಲ್ಲ, ಹೆಚ್ಚಿಗೆ ಮಾತಾಡೋಲ್ಲ, ಹಾಗೂ ಮಾತಾಡಿದ್ರೆ ನಿಮಗೆ ಪದಗಳು. ಅಂತೂ ತಂದೆ ಸ್ಥಾನದಿಂದ ರಿಟೈರ್ ಆಗಿ ತಾತ್ನಾಗೂ ಯೋಚನೆ ಮಾಡ್ತಿದ್ದೀಯಾ? ಗುಡ್, ವೆರಿ ಗುಡ್. ಅದ್ ಸರಿ, ಈ ಸೀಟಿಂದೇನೋ ನೋ ತಾಪತ್ರೆಯ, ಆದ್ರೆ ಇನ್ನೊಂದು ಸೀಟ್ ಏನ್ ಮಾಡೋದು? ಸೀಟು ಸರ್, ನಮ್ಮ ಆಫೀಸಲ್ಲಿ ಇನ್ಯಾವ ಸೀಟು ಖಾಲಿ ಇಲ್ವಲ್ಲ ಸರ್. ಆಫೀಸಿಂದ ಅಲ್ಲಯ್ಯ ನಾನು ಹೇಳ್ತಾ ಇರೋದು, ಮನೇಲಿ ಬಾಸ್ ಹೆಂಡತಿಯಾಗಿ ಬರೋ ಒಂದು ಸೀಟ್ ಖಾಲಿ ಇದೆಯಲ್ಲ, ಅದಕ್ಕೇನ್ ಮಾಡೋದು? ಅದೇ ಬಂದಿರೋ ದೊಡ್ಡ ತಾಪತ್ರಯ. ಅದೆಂಥ ತಾಪತ್ರಯ ಸರ್, ನಮ್ಮ ಬಾಸ್ಗೆ ಮನಸ್ಸಿಲ್ವೆ, ವಯಸ್ಸಿಲ್ವೆ, ಅವರು ಮದುವೆ ಮಾಡ್ಕೋತೀನಿ ಅಂತ ಒಂದು 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 ಮಾತು ಹೇಳಿದ್ರೆ ಸಾಕು, ನಾನು ಮುಂದು ತಾನು ಮುಂದು ಅಂತ ಮೇಲೆ ಬಿದ್ದು ಕ್ಯೂ ನಿಂತು ಬಿಡ್ತಾರೆ. ಲೇ, ನಿಂತ್ಕೊಳ್ಳೋದಲ್ಲಯ್ಯ ಮುಖ್ಯ, ಆ ಸೀಟ್ನಲ್ಲಿ ಕೂತ್ಕೊಳ್ಳೋರಾಗಬೇಕು. ನೋಡು, ಮನುಷ್ಯನ ಕಣ್ಣು ಎಷ್ಟು ಮುಖ್ಯವೋ ಮನೆಗೆ ಹೆಣ್ಣು ಅಷ್ಟೇ ಮುಖ್ಯ. ನಮ್ಮ ಬಾಸೋ ಸುಲಭವಾಗಿ ಒಪ್ಪೋರಲ್ಲ, ಅದೇ ಬಂದಿರೋ ದೊಡ್ಡ ತಾಪತ್ರಯ. ಈಗ ನಿನ್ನೆ ನೋಡು, ಆತ್ರಪಟ್ ಮದುವೆ ಮಾಡಿಕೊಂಡು ಎಂಥ ತಾಪತ್ರ ಸಿಕ್ಕಾಕೊಂಡ್ಬಿಟ್ಟೆ.
ಅವ್ರು ಸ್ವಲ್ಪ ಹಾಗೇನೆ. ಓಕೆ ಓಕೆ. ಡಿಯರ್ ಸರ್, ವಿ ಅಪ್ರಿಷಿಯೇಟ್ ಯುವರ್ ಇಂಟ್ರೆಸ್ಟ್ ಇನ್ ದಿ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಅಸ್ ಅಂಡ್ ಶಾಲ್ ಬಿ ಡೆಪ್ಯೂಟಿಂಗ್ ಅವರ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ವಿತ್ ದಿ ಸ್ಯಾಂಪಲ್ಸ್ ಸೋ ದಟ್ ಯು ಕ್ಯಾನ್ ಹ್ಯಾವ್ ಅನ್ ಐಡಿಯಾ ಅಬೌಟ್ ದಿ ಕ್ವಾಲಿಟಿ ಆಫ್ ಅವರ್ ಪ್ರಾಡಕ್ಟ್ಸ್ ಹೋಪಿಂಗ್ ದಟ್ ದೇ ವಿಲ್ ಸೂಟ್ ಯುವರ್ ರಿಕ್ವೆಸಿಟ್ ನೀಡ್ಸ್. ಕರೆಕ್ಟ್ ಯುವರ್ ಸರ್. ಸರ್, ಎನಿ ಕರೆಕ್ಷನ್ಸ್? ನೋ ನೋ ಕರೆಕ್ಷನ್ಸ್. ವಿ ರಿಮೈನ್ ವೆರಿ ಟ್ರೂಲಿ ಯುವರ್ಸ್. ಥ್ಯಾಂಕಿಂಗ್ ಯು. ದಟ್ಸ್ ಆಲ್. ಈ ಲೆಟ್ರು ಇವತ್ತೇ ಪೋಸ್ಟ್ ಆಗಬೇಕು. ಎಸ್ ಸರ್. ನಾನ್ ಸರ್, ನಾನು ಆವತ್ತೇ ನಿನ್ಗೆ ಹೇಳಿಲ್ಲ ಹೀಗೆಲ್ಲ ಇನ್ನೊಂದ್ಸಲ ಕೇಳಬಾರ್ದು ಅಂತ. ಸರ್ ಸಾರಿ, ಟೈಮ್ ಆಯ್ತು, ನನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಬನ್ನಿ. ನೋ ಥ್ಯಾಂಕ್ ಯು ಸರ್, ತಗೋ ಈಗಲೇ ಪೋಸ್ಟ್ ಮಾಡ್ಬಿಡಪ್ಪ. ಹಲೋ ಮಿಸ್ಟರ್ ವರದರಾಜ್, ಮಿಸ್ಟರ್ ಮಣಿಮುರುಗನ್, ಪ್ಲೀಸ್ ಗೆಟ್ ಇನ್, ಪ್ಲೀಸ್ ಗೆಟ್ ಇನ್. ನಮಸ್ತೆ. ನಮಸ್ತೆ. ನಮಸ್ಕಾರ. ಎಲ್ಲ ರೆಡಿನಾ? ರೆಡಿ ಸರ್. ಎಲ್ಲ ಕಾಯ್ತಾ ಇದ್ದಾರೆ. ಮಮತಾ ಎಲ್ಲಿ? ಬರ್ತಾ ಇದಾರಲ್ಲ ಸರ್. ಎಲ್ಲ ರೆಡಿ, ಶುರುವಾಗೋದೊಂದೇ ಬಾಕಿ. ಅಂತ ನೀ ಹುಟ್ಟಿದ್ದು ಸಂಜೆ 7:05:16. ಇನ್ನು 4 ಸೆಕೆಂಡ್ ಬಾಕಿ ಇದೆ. ತಂದಿದ್ದು ತಗೊಂಡ್ರೇನೆ ತಪ್ಪು? ಇನ್ನೂ 1:16 ಇದೆ. ಇವೊಂದೊಳ್ಳೆ ಟೈಮ್ ಪಚೀತಿ ಆಗೋಯ್ತಲ್ಲ ಸಾರ್. ನಾನು ಮೊದಲೇ ನಿನಗೆ ಹೇಳಲಿಲ್ಲ, ಇವ್ನು ಯಾವಾಗ್ಲೂ ತಾಪತ್ರಯ 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 ಅಂತ. ನೀವು ತಿನ್ರಿ. ಮಮತಾ, ಮಮತಾ, ನನ್ನ ಹೆಸರು ಪ್ರಸಾದ್ ಅಂತ.
ಮಮತಾ ಟೆಕ್ಸ್ಟೈಲ್ಸ್ ಓನರು. ಹಾಗೇನು, ಬನ್ನಿ ಸರ್, ಕೂತ್ಕೊಳ್ಳಿ. ತಾವು ಕೂತ್ಕೊಳ್ಳಿ. ಅರ್ಚನಾ ಆಗಲೇ ಆಫೀಸ್ಗೆ ಹೋದ್ಲಲ್ಲ. ಆಕೆ ಆ ಆಫೀಸಿಗೆ ಬಂದಿದ್ದನ್ನು ನೋಡಿಕೊಂಡೆ, ತಮ್ಮನ್ನು ನೋಡೋಣ ಅಂತ ಬಂದೆ. ಏನು ವಿಷಯ ಹೇಳಿ ಸರ್. ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ನಿಮ್ಮ ಮಗಳು ಹೇಳಿ ಸರ್. ಆಕೆನ ನಾನು ತುಂಬ ಮೆಚ್ಚಿಕೊಂಡಿದ್ದೀನಿ. ನಿಮ್ಮದೇನು ಆಕ್ಷೇಪಣೆ ಇಲ್ಲ ಅಂದರೆ ಮದುವೆ ಆಗಬೇಕು ಅಂತಿದ್ದೀನಿ. ಮದುವೆ ಯಾಕೆ? ಯಾಕೆ ಸಂಕೋಚ ಹೇಳಿ. ಈ ವಿಚಾರದಲ್ಲಿ ನನ್ನ ಒಪ್ಪಿಗೆಗಿಂತ ಆಕೆ ಒಪ್ಪಿಗೆನೆ ಮುಖ್ಯ. ಅಫ್ಕೋರ್ಸ್, ಆಕೆನ ಕೇಳ್ಬಿಟ್ಟೆ ಹೇಳಿ. ಇಲ್ಲ ಸರ್, ಅವಳು ಮದುವೆ ನೋಡೋ ಭಾಗ್ಯ ನನಗಿಲ್ಲ. ಕಾರಣ ಏನು ಅಂತ ಕೇಳ್ಬೋದಾ? ಬೇಡಿ ಸರ್, ಅದರಿಂದ ಏನು ಪ್ರಯೋಜನ ಇಲ್ಲ. ಏನಿದ್ರು ಹೇಳಿ ಪ್ಲೀಸ್. ಅರ್ಚನಾ ಕಾಲೇಜ್ನಲ್ಲಿ ಓದ್ತಿರೋವಾಗಲೇ ಒಬ್ಬ ಹುಡುಗನ ಪ್ರೀತಿಸಿದ್ಲು. ಮದುವೆಗೆ ಮುಂಚೆನೆ ಯಾವುದೋ ಒಂದು ವಿಷಯಗಳಿಗೆಯಲ್ಲಿ ಅವರಿಬ್ಬರು ಒಂದಾಗ್ಬಿಟ್ರು. ಇದಾದ ಸ್ವಲ್ಪ ದಿವಸದಲ್ಲೇ ಆತ ಟ್ರೈನ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ. ಆಮೇಲೆ ಅರ್ಚನಾ ಒಂದು ಮಗುವಿನ ತಾಯಾದ್ಲು. ಆ ಮಗು ಕೂಡ ಉಳಿಲಿಲ್ಲ. ಎಂಥ ದುರದೃಷ್ಟ. ಆವತ್ತಿನಿಂದ ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆಕೆ ಮದುವೆಗೆ ಒಪ್ತಾನೇ ಇಲ್ಲ. ಇದರಲ್ಲಿ ಯಾರ್ದು ತಪ್ಪಿಲ್ಲ. ನಡೆದದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡಬೇಕು ಅಲ್ವಾ? ನಾನು ಅರ್ಚನಾನ ಮದುವೆ ಆಗೋದು ನಿಮಗೊಪ್ಪಿಗೆ ತಾನೆ? ತಂದೆಯಾದವನಿಗೆ ಇದಕ್ಕಿಂತಲೂ ಹೆಚ್ಚಿನ ಭಾಗ್ಯ ಇನ್ನೇನಿದೆ? ಆದರೆ ಅರ್ಚನಾ ಆಕೆನ ಒಪ್ಪಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಟೇಕ್ ಎ ನೋಟ್. ಈ ಲೆಟರ್ನ ಕನ್ನಡದಲ್ಲೇ ಟೈಪ್ ಮಾಡಿ. ಪ್ರೀತಿ ಪಾತ್ರರಿಗೆ, ನಿಮ್ಮ ತಂದೆಯವರಾದ ಸುಬ್ಬಣ್ಣನವರಿಂದ ನಿಮ್ಮ ದುರಂತದ ಕಥೆಯೆಲ್ಲ ತಿಳಿಯಿತು. ದಯವಿಟ್ಟು ಅದನ್ನೆಲ್ಲ ಮರೆತು ಬಿಡಿ. ನಾನು ನಿಮ್ಮನ್ನು ಮನಸಾರ ಪ್ರೀತಿಸ್ತೀನಿ. ನಿಮ್ಮನ್ನ ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಸಿಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ನಿಮ್ಮ ಇಷ್ಟ ಏನು ಅಂತ ಎರಡು ದಿನ ಯೋಚನೆ ಮಾಡಿ ಹೇಳಿ. ನಿಮಗೆ ಒಪ್ಪಿಗೆ ಇಲ್ಲದ ಪಕ್ಷದಲ್ಲಿ ದಯವಿಟ್ಟು ಕೆಲಸಕ್ಕೆ ರಾಜೀನಾಮೆ ಮಾತ್ರ ಕೊಡಬೇಡಿ. ಇಂತಿ ನಿಮ್ಮ ಪ್ರೇಮಾಭಿಲಾಷೆ ಪ್ರಸಾದ್. ಸರ್, ಯಾರ ಅಡ್ರೆಸ್ಗೆ ಕಳಿಸ್ಬೇಕು? ನಿಮ್ಮ ಅಡ್ರೆಸ್ಗೆ ಕಳಿಸಿ. ಯಾಕಮ್ಮ ಹೇಳಬಾರ್ದು? ನಾನು ಮದುವೆ ಆಗಲ್ಲಂತ ನಿಮಗೆ ಗೊತ್ತಿಲ್ಲ? ಗೊತ್ತಮ್ಮ, ಆದರೆ ಕೊನೆವರೆಗೂ ನೀನು ಹೀಗಿರೋದೇ ಸರಿ ಅಂತ ತಿಳ್ಕೊಂಡಿದ್ದೀಯಾ? ನೀನು ಈ ವಯಸ್ಸಿಗೆ ವೈರಾಗ್ಯ ತಳಿರೋದು ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾ? ಈ ಕೊರಗಿನಲ್ಲೇ ನಾನು ಕೊನೆ ಉಸಿರು ಎಳಿಬೇಕಾ? ಹೇಳಪ್ಪ ಹೇಳು, ನಾನು ಇನ್ನೆಷ್ಟು ದಿವಸ ತಾನೇ ಬದುಕಿರ್ತೀನಿ? ನೀನು ಹೀಗಿರೋದ್ರಿಂದ ಸತ್ತು ಗೋಪಿ ಆತ್ಮಕ್ಕೂ ಶಾಂತಿ ಸಿಗೋಲ್ಲಮ್ಮ. ಯೋಚನೆ ಮಾಡ ಅರ್ಚನಾ, ಇಂಥ ಅವಕಾಶ ಬಿಡಬೇಡ. ನಿನಗೊಂದು ನೆಲೆ ಆಯಿತು ಅನ್ನೋ ಸಮಾಧಾನ ಆದರೂ ಈ ನಿನ್ನ ತಂದೆ ಜೀವಕ್ಕೆ ಕೊಡಮ್ಮ. ಅರ್ಚನಾ, ನನ್ನ ಬಾಯಿಗೆ ಅಕ್ಕಿ ಕಾಳು ಬೀಳೋದಕ್ಕೆ ಮೊದಲು ನಿನ್ನ ತಲೆ ಮೇಲೆ ಅಕ್ಷತೆ ಹಾಕಬೇಕನ್ನೋದೇ ನನ್ನ ಆಸೆ ಕಣಮ್ಮ. ಸಾಕಪ್ಪ ಸಾಕು. ¶¶
ಅರ್ಚನ, ಯಾವ ಕಾರಣಕ್ಕೆ ಆಗಲಿ ನಿನ್ನ ಕಣ್ಣೀರು ನೋಡೋದಕ್ಕೆ ನಾನು ಇಷ್ಟಪಡ್ತಿಲ್ಲ. ನೀನು ಸದಾ ನಗನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಿದ್ದೀನಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಸಿಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಅರ್ಚನಾ, ನನ್ನ ಬಾಯಿಗೆ ಅಕ್ಕಿ ಕಾಳು ಬೀಳೋದಕ್ಕೆ ಮೊದಲೇ ನಿನ್ನ ತಲೆ ಮೇಲೆ ಅಕ್ಷತೆ ಹಾಕ್ಬೇಕು ಅನ್ನೋದೇ ನನ್ನ ಆಸೆ ಕಣಪ್ಪ. ಮೇಲೆ ಅಕ್ಷತೆ ಹಾಕ್ಬೇಕು ಅನ್ನೋದೇ ನನ್ನ ಆಸೆ ಕಣಪ್ಪ. ಒಪ್ಕೋಪ್ಪ, ಒಪ್ಕೋ. ಯಾವ ಕಾರಣಕ್ಕೂ ನಿಮ್ಮ ಕಣ್ಣಿಗೆ ಹೋಗ್ಬೇಕು ಅಂತ ನನ್ನ ತಲೆ ಮೇಲೆ ಅಕ್ಷತೆ ಹಾಕ್ಬೇಕು ಅನ್ನೋದೇ ನನ್ನ ಆಸೆ ಕಣಪ್ಪ. ಒಪ್ಕೋ. ಲೇಟ್ ಆಗೋಯ್ತು, ಇನ್ನೇನು ಬಯಸ್ಕೋಬೇಕು? ಇಷ್ಟೊಂದು ಗಾಬರಿ ಆಗ್ಬಿಡ್ಬೋ ಇದ್ದೀರಾ ಸಿದ್ಧ? ಮನೇಲಿ ಅಡುಗೆ ಲೇಟಾಗಿ ಬಸ್ ಸ್ಟಾಪ್ಗೆ ಬರೋ ಹೊತ್ತಿಗೆ ಬಡ್ಡಿ ಮಗನ ಬಸ್ ಹೊರಟೋಗಿತ್ತು. ಸರಿ, ಮುಂದಿನ ಸ್ಟಾಪ್ಗಾದರೂ ಹೋಗಿ ಹತ್ಕೊಳ್ಳೋಣ ಅಂತ ಅದ್ರ ಹಿಂದೆನೇ ಓಡಿದೆ. ಅಲ್ಲಿಂದ ಹನ್ನೂ ಹೊರಟು ಹೋಯ್ತು. ಆಮೇಲೆ ಅದ್ರ ಮುಂದಿನ ಸ್ಟಾಪ್ವರೆಗೂ ಓಡಿದ್ರು? ಎಲ್ಲಿ ಬಂತು ಅಷ್ಟರ ಲಾಪಿ ಸಿಕ್ತು, ಇಲ್ಲಿಗೆ ಬಂದುಬಿಟ್ಟೆ. ಬಿಡೋ ಸಿದ್ಧ, ಬಸ್ ಹಿಂದೆ ಓಡಿ ಸುಸ್ತಾಗಿದ್ದಕ್ಕೂ 50 paisa ಉಳಿತು. ಯಾವ್ದಾದ್ರು ಟ್ಯಾಕ್ಸಿ ಹಿಂದೆ ಓಡ್ ಬಂದಿದ್ರೆ 5 rupees ಉಳಿತಿತ್ತು. ಓಡಿಸ್ತೀನೋ ಈ ಆಫೀಸಿಂದ ನಿನ್ನೆ ಓಡಿಸ್ತೀನಿ. ಇದಕ್ಕೆಲ್ಲ ನಾನು ಎದುರಾಗಿಲ್ಲ ಕಂಡ್ಬಿಡ್ರಿ, ನಾನು ಈ ಆಫೀಸ್ನೇ ನಂಬ್ಕೊಂಡು ಕುಂತಿಲ್ಲ. ಮನೆಯಲ್ಲಿ 4 ಕೆಮ್ಮೆ ಕಟ್ಟಿವಿನಿ, ಅದ್ರ ಜೊತೆಗೆ 2 ಎಮ್ಮೆ ತಂದ್ರೆ ನಿಮ್ಮಂತ 4 ಜನ ಬೇಕಾದ್ರೂ ಸಾಕ್ತೀನಿ. ಗೊತ್ತಾ? ನೀನೆಲ್ಲ ಮೊದಲೇ ತೀರ್ಮಾನ ಮಾಡ್ಕೊಂಡೇ ಸೇರ್ಬಿಟ್ಟಿದ್ದೀಯಾ, ಇನ್ನು ನಿನ್ನ ಹತ್ರ ಮಾತಾಡೋದು ಸರಿಯಲ್ಲ. ಸಿದ್ಧ, ನನಗೂ ಒಂದು ಕಾಫಿ ತರ್ತೀಯಪ್ಪ? ತರ್ತೀನಿ. ಏನಿದು? ನನ್ನ ರಾಜೀನಾಮೆ. ನೋಡಿ, ನಾನು ಮೊದಲೇ ಹೇಳಿದ್ದೆ ನಿಮಗಿಷ್ಟ ಇಲ್ಲ ಅಂದರೆ ಈ ನಿರ್ಧಾರಕ್ಕೆ ಬರಬೇಡಿ ಅಂತ. ಈಗಿನ ಕಾಲದಲ್ಲಿ ಕೆಲಸ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಇರೋ ಕೆಲಸ ಬಿಡಬೇಡಿ. ದಯವಿಟ್ಟು ವಾಪಸ್ ತಗೊಳ್ಳಿ ಪ್ಲೀಸ್. ನಿಮ್ಮ ಅಭಿಪ್ರಾಯಕ್ಕೆ ನಮ್ಮ ತಂದೆಯವರ ಆಸೆಗೆ ವಿರುದ್ಧವಾಗಿ ನಡೆಯೋಕೆ ನನ್ನ ಮನಸ್ಸಿಲ್ಲ, ಅದಕ್ಕೆ ರಾಜೀನಾಮೆ. ಅಂದರೆ ಅಂತೂ ನಮ್ಮ ಪ್ರಸಾದ್ ಮದುವೆ ಯಾವ ತಾಪತ್ರ ನಡೆದು ಹೋಯ್ತು ನೋಡಿ. ಅದು ಒಳ್ಳೆ ಟೈಮ್. ಭೀಮಣ್ಣ, ಎಲ್ಲಿ ಒಂದು ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಕೊಂಡು ಬನ್ನಿ. ಆ ಟೈಮ್ ಮುಗಿದು ಹೋಯ್ತು, ನೋ ಕಾಫಿ. ಅದು ನಿಮ್ಮ ಬ್ಯಾಡ್ ಟೈಮ್. ಏನ್ರಿ ಇದು, ಮಾತು ಟೈಮು ಟೈಮು ಅಂತ ಗಂಟೆ ಗಳಿಗೆವರೆಗೂ ಗಂಟ್ಲರ್ಕೋತೀರಿ? ಮಿಸ್ಟರ್ ಸದಾಶಿವರಾವ್, ನಾನು ಮೇಜರ್ ಜನರಲ್ ಜಕಾರಿಯಾ ಮನೆಯಲ್ಲಿ ಕೆಲಸಕ್ಕಿದ್ದೆ. ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಅನ್ನೋದನ್ನು ನಾನು ಅಲ್ಲೇ ಕಲ್ತಿದ್ದು. ಫಾರ್ ಎಕ್ಸಾಂಪಲ್, ನನ್ನ ಮದುವೆಯಲ್ಲಿ 30 ನಿಮಿಷ 15 ಸೆಕೆಂಡ್ ತಡವಾಗಿಬಿಡ್ತು. ಕುತ್ತಿಗೆಗೆ ಕಟ್ಟೋ ತಾಳಿನ ಹೆಣ್ಣಿನ ಕೈಲಿ ಇಟ್ಟು ನೆಟ್ಟಿಗೆ ಬಿಟ್ಟೆ ಗಾಡಿನ. ಅಲ್ಲಿಂದ ಇಲ್ಲಿವರೆಗೂ ನೋ ಮ್ಯಾರೇಜ್. ಅದೊಂದೇ ನನ್ನ ಲೈಫ್ನಲ್ಲಿ ಆಗಿರೋ ಡ್ಯಾಮೇಜ್. ಅಂತೂ ನಿಮ್ಮ ಲೈಫ್ ಎಲ್ಲ ಟೈಮಿನ ತಾಪತ್ರನೇ ಆಗೋಯ್ತು. ಅನ್ನಿ, ತಾಯಿ ಹೋಟೆಲ್ ಇದ್ದಾಗ 9 ತಿಂಗಳು ಕರೆಕ್ಟಾಗಿ ಹುಟ್ಟಬೇಕು ಅಂತ ಬ್ರಹ್ಮನಿಗೆ ಇನ್ನೆಷ್ಟು ತಾಪತ್ರಯ ಕೊಟ್ರು ಅಪ್ಪ. ಬಯಕೆ ಬಾಳಿನಲ್ಲಿ ಒಲುಮೆ ಹೂ ಚೆಲ್ಲಿ ಚೆಲುವೆ ನೀನು ಬಂದೆ, ಈ ಮನಕ್ಕೆ ಬೆಳಕು ತಂದೆ. ದಿನವು ಅನುಕ್ಷಣವು ನಿನಗೆ ಪ್ರೀತಿ ಅರ್ಚನ, ನೀನೇ ನನ್ನ ಸಿಚೇತನ. ಬಯಕೆ ಬಾಳಿನಲ್ಲಿ ಒಲುಮೆ ಹೂ ಚೆಲ್ಲಿ ಚೆಲುವೆ ನೀನು ಬಂದೆ, ಈ ಮನಕ್ಕೆ ಬೆಳಕು ತಂದೆ. ¶¶
ಬಲು ಸೊಗಸು ನಿನ್ನ ನಡೆಯು ಮಧುರಾಲಾಪದಂತೆ ಕಿವಿಗಿಂಪು ನಿನ್ನ ನುಡಿಯು ಅರಿಯುತ್ತಲಿ ಸರಸದಲ್ಲಿ ಈ ಪ್ರೇಮ ನಿನಗೆ ಅರ್ಪಣ ಅರಳೋ ಮುಂಜಾನೆಯಂತೆ ತಿಳಿ ಹೊಳಬು ನಿನ್ನ ನಿಲುವು ನಗುವ ಮಂದಾರದಂತೆ ಅಧಿಕಾಂತಿ ನಿನ್ನ ಮುಖವು ಹಗಲಿನಲು ಇರುಳಿನಲು ಎಂದೆಲ್ಲೂ ಇರಲಿ ದರ್ಶನ ನಿನ್ನದೇ ಆರಾಧನ ಬಯಕೆ ಬಾಡಿನಲ್ಲಿ ಒಲುಮೆ ಹೂ ಚೆಲ್ಲಿ ಚಿಲುವೆ ನೀನು ಬಂದೆ ಈ ಮನಗೆ ಬೆಳಕು ತಂದೆ ಸಂಬಂಧ ಸಾಗಿ ಬರುರಾಯ್ತು ನನ್ನ ಜೀವ ಪ್ರಣಯ ಸಂಯೋಗವಾಗಿ ನವಿರಾಯ್ತು ನನ್ನ ಭಾವ ಹರುಷದಲ್ಲಿ ಮೆರೆಯುತ್ತಲಿ ಜನಾಯ್ತು ನನ್ನ ಜೀವನ ಸುಖವಾಗಿ ಕಾಣಲೆಂದು ಮುಡಿಪಾಯ್ತು ನನ್ನ ಸ್ನೇಹ ಬವಣೆ ನೀನೀಗಲೆಂದು ಮಿಡಿದಾಯ್ತು ನನ್ನ ಮೋಹ ಜಗ ಮರೆತು ಜೊತೆ ಬೆರೆತು ಸಲ್ಲಿಸುವೆ ಮುತ್ತಿನಚ್ಚನ ನಲ್ಮೆಯೇ ಆರಾಧನ ಬಯಕೆ ಬಾಳಿನಲ್ಲಿ ಒಲುಮೆ ಹೂವು ಚೆಲ್ಲಿ ಚೆಲುವೆ ನೀನು ಬಂದೆ ಈ ಮನಗೆ ಬೆಳಕು ತಂದೆ ಹಲೋ ಹಲೋ ಯಾರು ಮಾವನವರಾ ಹಾ ಸ್ವಲ್ಪ ಇರಿ ಅರ್ಚನಾ ಕರಿತೀನಿ ಅರ್ಚನಾ ನೋಡಮ್ಮ ನಿಮ್ಮ ಯಜಮಾನರು ಫೋನ್ ಮಾಡಿದ್ದಾರೆ ಹಾ ಅರ್ಚನಾ ಏನ್ ಮಾಡ್ತಿದ್ದೆ ಈಗ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ್ಬಿಡ್ತೀನಿ ಆಫೀಸ್ಗೆ ಹೋಗೋವಾಗ್ಲೇ ಹೇಳ್ಬಿಟ್ಟು ಹೋದ್ರಲ್ಲ ಓ ಅದನ್ನು ಹೇಳಿದ್ದೀನಲ್ವಾ ಆಮೇಲೆ ಸಂಜೆ ನಾಲ್ಕೂವರೆಗೆಲ್ಲ ಬಂದ್ಬಿಡ್ತೀನಿ ಯಾವ್ದಾದ್ರು ಪಿಕ್ಚರ್ಗೆ ಹೋಗೋಣ ಅಂತ ಹೇಳಿದ್ರಿ ಓ ಅದನ್ನು ಹೇಳ್ಬಿಟ್ಟಿದ್ದೀನ ಆಮೇಲೆ ಏನೋ ಹೇಳೋದು ಮರ್ತಿದ್ದೀನಿ ಅನ್ಕೊಂಡೆ ಅನ್ಕೊಂಡಿದ್ನೆಲ್ಲ ಹೇಳಿದ್ದೀರಾ ಸ್ವಲ್ಪ ಆಫೀಸ್ ಕೆಲಸದ ಕಡೆ ಗಮನ ಕೊಡಿ ಹಾ ಅದನ್ನು ಕೊಡ್ತೀನಿ ಅದ್ರ ಜೊತೆ ಇದನ್ನು ಕೊಡ್ತೀನಿ ಸುಮ್ಮನೆ ಫೋನ್ ಹಿಡಿ ಅಂದ್ರೆ ಇವಾಗ ಊಟ ಇಲ್ಲ ಯಾಕೆ ಭೀಮಣ್ಣವ್ರೆ ಹುಷಾರಿಲ್ವೇ ಊಟ ಸೇರಲ್ವಾ ಸೇರುತ್ತೆ ಮಾಡೋಲ್ಲ ಯಾಕೆ ಏನಾಯ್ತು ಗಂಟೆ ಎರಡೂವರೆ ಆಗಿ ಹೋಗ್ಬಿಡ್ತು ಇಷ್ಟೊಳಗ ಊಟ ಮಾಡಿ ಮುಗಿಸ್ಬೇಕಾಗಿತ್ತು ಮುಗಿಲಿಲ್ವಲ್ಲ ಅದಕ್ಕೆ ಊಟನೂ ಇಲ್ಲ ನೀನಿದ್ರು ಸಂಜೆ ಕರೆಕ್ಟ್ ಆಗಿ ಐದೂವರೆ ಗಂಟೆ ಟಿಫನ್ ಮಾಡಿದ್ರು ಉಂಟು ಇಲ್ದಿದ್ರೆ ಅದೂ ಇಲ್ಲ ಇವತ್ತೊಂದ್ ದಿವಸ ಟೈಮ್ ಆದ್ರೇನಂತೆ ಊಟ ಮಾಡಿ ಪರವಾಗಿಲ್ಲ ಪ್ರಿನ್ಸಿಪಲ್ ಇಸ್ ಪ್ರಿನ್ಸಿಪಲ್ ಟೈಮ್ ಇಸ್ ಟೈಮ್ ಈ ತಟ್ಟೆನ ತೊಳೆಯೋ ಕೊಡ್ಬೇಕು ಲೇಟ್ ಆಗಿ ಹೋದ್ರೆ ನಾನೇ ತೊಳಿಬೇಕಾಗುತ್ತೆ ಬರ್ತೀನಿ ಏನು ವಿಚಿತ್ರ ಅರ್ಚನಾ
ಅರ್ಚನಾ. ಏನ್ರಿ ಇದು? ನಿನಗೆ, ಮಾವನವ್ರಿಗೆ, ಮಮತಾಗೆ, ಭೀಮಣ್ಣವ್ರಿಗೆ ಎಲ್ರಿಗೂ ಹೊಸ ಬಟ್ಟೆ ತಂದಿದ್ದೀನಿ. ಸಾಕ ತಂದಿರೋದು? ಬೇಕಾದ್ರೆ ಹೇಳು, ಮಾರ್ಕೆಟ್ನ ಹೊತ್ಕೊಂಡ್ ಬರ್ತೀನಿ. ಆಹಾ, ಭಾರಿ ವೈಟ್ ಲಿಫ್ಟರ್. ತೋರಿಸ್ಲಾ ಅಳಿ ಅಂದ್ರೆ? ಅದು ಹೊಸ ಬಟ್ಟೆ ತಂದಿದ್ದೆ ಅದೇ. ನಾಳೆನ ನಾಳದ್ದು ಊರ್ಗೆ ಹೋಗಿ ಬರೋಣ ಅಂತಿದ್ದೀನಿ. ಹಾ, ಅರ್ಚನಾ ಹೇಳ್ತಾ ಇದ್ಲು. ಅಲ್ಲ, ಇಲ್ಲೇ ಇರ್ಬೋದಲ್ಲ, ಇಲ್ಲೇನ್ ತೊಂದ್ರೆ? ಚೇಚೇ, ತೊಂದ್ರೆ ಏನೂ ಇಲ್ಲ. ನನಗೆ ತೊಂದ್ರೆ ಇಲ್ಲ, ನನ್ನ ಮಗಳಿಗೆ ಮನೆ ಕಾಲಿಟ್ಟಾಗಲೇ ಕಳೆದೋಯ್ತು. ನನ್ನ ತಂಗಿ ನೋಡಿ ಬಹಳ ದಿವಸ ಆಯ್ತು, ಹೋಗಿ ಒಂದು ಅಷ್ಟು ಸಹ ಇದ್ದು ಬಂದ್ಬಿಡ್ತೀನಿ. ಆದಷ್ಟು ಬೇಗ ಬಂದ್ಬಿಡಿ. ಕಳ್ಳಿ, ಅತ್ಕೆ ಬಂದ್ಮೇಲೆ ಅಣ್ಣನೇ ಮರ್ತ್ ಬಿಟ್ಟಿಯಾ? ನೀನೇನ್ ಮಹಾ, ಮದ್ವೆ ಆದ್ಮೇಲೆ ನನ್ನೇ ಮರ್ತ್ ಬಿಟ್ಟೆ? ಪ್ರತಿ ವರ್ಷ ಯಾವ್ದಾವ್ದು ಊರಿಗೆ ಟ್ರಿಪ್ ಕರ್ಕೊಂಡ್ ಹೋಗ್ತಿದ್ದೆ, ಈ ಸತಿ ಆ ಸುತ್ತಿನೇ ಇಲ್ಲ. ನೋ, ನನ್ನ ತಂಗಿ ಆಸೆನ ನಾನು ಯಾವತ್ತೂ ಮಿಸ್ ಮಾಡಲ್ಲ. ನಾಡಿದ್ದು ಒಂದು ಸರ್ಪ್ರೈಸ್ ಟ್ರಿಪ್ ಇದೆ. ಹೌದಣ್ಣ, ಯಾವ ಊರ್ಗಣ್ಣ? ಹೇಳಲ್ಲ, ಸಸ್ಪೆನ್ಸ್. ಅದೆಂತ ಸಸ್ಪೆನ್ಸ್ ಹೇಳಿ ಅಂದ್ರೆ ನಮ್ಗೂ ಗೊತ್ತಾಗ್ಲಿ. ಈಗ್ಲೇ ಹೇಳ್ಬಿಟ್ರೆ ಸ್ವಾರಸ್ಯ ಏನ್ ಉಳಿತು? ಊರ್ಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗತ್ತಲ್ಲ. ನೀವು ಮಮತಾಗಿಂತಲೂ ಹಟ್ವಾದಿ. ಇಳಿರಿ ಇಳಿರಿ. ಯಾವ ಊರಿಗೆ ಹೋಗೋದು ಅಂತಿದ್ರಲ್ಲ ನೋಡಿ. ಏ ಅರ್ಚನಾ, ಇದೇನಿದು ಇಳಿತಿದ್ದ ಹಾಗೆ ಇಷ್ಟು ಆಶ್ಚರ್ಯ ಪಡ್ತಾ ನಿಂತ್ಬಿಟ್ರೆ ಹೇಗೆ? ಮಹಾಬಲಿಪುರದಲ್ಲಿ ನೋಡ್ಬೇಕಾಗಿರೋ ವಿಷಯಗಳು ಬೇಕಾದಷ್ಟಿದೆ. ಏ ಮಮತಾ, ಯಾಕೆ ಕೊಡ್ತಾ ಇದೀಯಾ ಬಾಬಾ? ಮೇಲೆ ಹೋಗಿ ಬಂದ್ಬಿಡೋಣ. ನೀವು ಹೊಟ್ ಬನ್ನಿ, ನನ್ಗೆ ಯಾಕೋ ತಲೆ ತಿರುಗ್ತೀರಿ, ಇಲ್ಲೇ ಇರ್ತೀನಿ. ಹಾ ಬಾಬಾ, ನಾವು ಹೋಗೋಣ. ಓಡು ಓಡು. ಲವ್ ಫ್ಲವರ್, ಲವ್ ಫ್ಲವರ್. ಬನ್ನಿ ಸರ್, ಬನ್ನಿ. ಲವ್ ಫ್ಲವರ್. ಈ ಹೂವಿನ ಸ್ಪೆಷಾಲಿಟಿ ಏನ್ ಗೊತ್ತಾ? ಪ್ರೀತಿಯಿಂದ ಇದನ್ನ ಮುಡಿಸಿದ್ರೆ ಅವರ ದಾಂಪತ್ಯ ಜೀವನ ಕೊನೆಯವರೆಗೂ ಸುಖವಾಗಿರುತ್ತಂತೆ. ಅರ್ಚನಾ, ನಮ್ಮ ದಾಂಪತ್ಯ ಜೀವನ ಈ ಜನ್ಮಕ್ಕಲ್ಲ, ಏಳೇಳು ಜನ್ಮಕ್ಕೂ ಹೀಗೇ ಇರಲಿ. ಮಮತಾ, ಅಯ್ಯೋ ಹಾಗನ್ಬೇಡ. ಈ ಹೂವಿನ ಪ್ರೀತಿಯಿಂದ ಮುಡಿಸಿದ್ರೆ ಅವರ ದಾಂಪತ್ಯ ಜೀವನ ಕೊನೆಯವರೆಗೂ ಸುಖವಾಗಿರುತ್ತಂತೆ. ನೋಡ್ದ್ಯಾ ಸರ್ಪ್ರೈಸ್ ಟ್ರಿಪ್ ಹೇಗಿದೆ? ಮಮತಾ, ಅಲ್ಲಿ ಕಾಣ್ತಿರೋದೇ ಪಂಚರಥ. ಇಡೀ ಒಂದೊಂದು ರಥನ ಒಂದೊಂದೇ ಕಲ್ಲಲ್ಲಿ ಕೆತ್ತಿದ್ದಾರೆ. ಅರ್ಚನಾ, ಯಾಕೆ ಮಂಕಾಗಿದ್ದಿ? ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ಯಾಕೋ ಒಂಥರ ಇದೆಯಲ್ಲ, ಏನಾಯ್ತು? ಏನಿಲ್ಲ, ತಲೆನೋವು ಅಷ್ಟೇ. ಹೌದಾ? ಹಾಗಾದ್ರೆ ವಾಪಸ್ ಹೋಗ್ಬಿಡೋಣ. ಬೇಡ ಬೇಡ, ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಮಮತಾ ತುಂಬ ಆಸೆಯಿಂದ ಬಂದಿದ್ದಾಳೆ, ಅವಳು ಕರ್ಕೊಂಡು ಹೋಗಿ ತೋರಿಸಿ, ನಾನು ಇಲ್ಲೇ ಇರ್ತೀನಿ. ಪ್ಲೀಸ್ ಹೋಗಿ. ಹಾ
ಮೇಡಮ್. ರಾಜಾ, ಯಾಕೆ ಹೀಗಿದೆಯಾ ರಾಜಾ? ಏನಾಯ್ತು? ಏನಾಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ನು, ಅದಾಗ್ಲಿಲ್ಲ. ರಾಣಿ ನಿಮ್ಮನ್ ಮದ್ವೆ ಆಗಕ್ಕೆ ಒಪ್ಲಿಲ್ವಾ? ಅವಳು ಒಪ್ಕೊಂಡ್ಲು, ಆದ್ರೆ ವಿಧಿ ಒಪ್ಲಿಲ್ಲ. ಅಂದ್ರೆ ರಾಣಿ ಈ ಲೋಕ ಬಿಟ್ಟು ಹೊರಟೋದ್. ರಾಜು, ಈ ಜೀವನನೇ ಇಷ್ಟು, ನಾವ್ ಅನ್ಕೊಂಡಿದ್ದೆಲ್ಲ ಆಗೋಲ್ಲ. ನಡೆದಿದ್ನೆಲ್ಲ ಆದಷ್ಟು ಮರೆತು ಬಾಳೋದಕ್ಕೆ ಪ್ರಯತ್ನ ಪಡ್ಬೇಕು. ರಾಣಿನ ಮರೆಯೋದ ಸುಲಭ ಅಲ್ಲ ಮೇಡಮ್. ಪ್ರತಿಯೊಂದು ಅಲೆಯಲ್ಲೂ ಅವಳು ಕೂಗು ಕೇಳಿಸ್ತಾ ಇರುತ್ತೆ, ಪ್ರತಿಯೊಂದು ಕಲ್ಲಲ್ಲೂ ಅವಳು ಮುಖ ಕಾಣಿಸ್ತಾನೆ ಇರುತ್ತೆ. ಈ ಮರಳಲ್ಲಿ ಅವಳು ಹೆಜ್ಜೆ ಗುರುತು ಹುಡುಕ್ತಾ ಹುಡುಕ್ತಾ ಜೀವನ ಕಳೀತಿದ್ದೆ. ಅರ್ಚನಾ, ನಮ್ಮ ಯಜಮಾನ್ರು. ನೀನ್ ಇಲ್ಲಿದ್ದೀಯಾ? ತಲೆನೋ ಹೇಗಿದೆ? ಇವ್ರು ರಾಜ ಅಂತ, ಈ ಗೈಡ್ ಆಗಿದ್ದಾರೆ. ನಮಸ್ತೆ. ಅಂದ್ರೆ ನೀನು ಮೊದಲೇ ಇಲ್ಲಿಗೆ ಬಂದಿದ್ದೀಯಾ? ನಾನ್ ನೋಡು, ನಿನಗ್ ಸರ್ಪ್ರೈಸ್ ಮಾಡೋದಕ್ಕೆ ಹೋಗಿ ನಾನೇ ಫೂಲ್ ಆದೆ. ಇರ್ಲಿ ಇರ್ಲಿ, ಬಾ ಹೋಗೋಣ, ಬಾ. ವಿಧಿ ನನ್ ಜೀವನದಲ್ಲೂ ಅದೇ ಆಟ ಆಡಿಸ್ತು ರಾಜು. ನೀನ್ ರಾಣಿ ಹೋದ ಜಾಗಕ್ಕೆ ನನ್ ಗೋಪಿನ ಹೊಟ್ಟೋದ್ರು. I'm sorry. ಬರ್ತೀನಿ ರಾಜು. ಪ್ರಸಾದ್, ನಾಳೆ ಹುಬ್ಳಿಲಿ ಕರ್ನಾಟಕ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಕಾನ್ಫರೆನ್ಸ್ ಇದೆಯಲ್ಲ, ಹಾಂ, ಇವತ್ತು ರಾತ್ರಿ ಟ್ರೈನ್ಗೆ ಟಿಕೆಟ್ ರಿಸರ್ವ್ ಮಾಡಿಸಿದ್ದೀನಿ. ನಾನು ಹೋಗಲೇಬೇಕಾ? ಅಸೋಸಿಯೇಷನ್ ಮೀಟಿಂಗ್ ಅಪ್ಪ, ಭಾಳ ಇಂಪಾರ್ಟೆಂಟು. ನೀನೇ ಹೋಗಿದ್ರೆ ದೊಡ್ಡ ತಾಪತ್ರೆ ಇಟ್ಕೊಂಬಿಡುತ್ತೆ. ನೋ ನೋ, ಯು ಮಸ್ಟ್ ಅಟೆಂಡ್ ದಟ್ ಮೀಟಿಂಗ್. ಹಾಂ, ಕನ್ಸರ್ನ್ ಪೇಪರ್ಸ್ ಎಲ್ಲ ಇದರಲ್ಲಿದೆ, ನಂಬರ್ಲೆ? ಓಕೆ. ಅರ್ಚನಾ, ಈ ಕವರ್ನ ಜೋಪಾನವಾಗಿಡು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಾನು ಕೇಳ್ದಾಗ ಕೊಡಿ ಅಂತೆ. ಏನು ಅಂದ್ರೆ, ಹುಬ್ಳಿಗೆ ಹೋಗ್ಲೇಬೇಕಾ? ಮೀಟಿಂಗ್ ಅಟೆಂಡ್ ಆಗ್ತಿದ್ರೆ ಹಾಗೆ. ಟ್ರೈನಲ್ಲೇ ಹೋಗ್ಬೇಕಾ? ಅದೇ ಅನುಕೂಲ ಅಲ್ವೇ, ಟಿಕೆಟ್ ತಗೊಂಡಾಯ್ತು. ಯಾಕೆ? ಅದು ಅದು ಓ ಅಯ್ಯೋ ಹುಚ್ಚಿ, ಟ್ರೈನಲ್ಲಿ ಹೋದವರೆಲ್ಲ ಸಾಯ್ತಾರ? ಸರಿ, ನಿನಗಿಷ್ಟ ಇಲ್ದಿದ್ರೆ ಬೇಡ. ಹಾಗಿದ್ರು ನಮ್ಮ ಸ್ಲೋ ಅಂಡ್ ಸೇಫ್ಟಿ ಡ್ರೈವರ್ ಇದ್ದೇ ಇದ್ದಾನೆ, ಕಾರಲ್ಲೇ ಹೋಗ್ತೀನಿ. ಓಕೆ, ನಾನು ಬರಲ. ಹೋಗಿ ಬನ್ನಿ. ಏನು ಆಗಿಲ್ಲ, ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಮಾಲ್ ಆಕ್ಸಿಡೆಂಟ್. ಏನು ಅಂದ್ರೆ, ಏನಾಯ್ತು ಅಂದ್ರೆ? ಏನಿಲ್ಲ, ಗಾಬರಿ ಆಗ್ತದ? ಅಯ್ಯೋ ಹುಚ್ಚ, ಏನಾಗಿದೆ ಅಂತ ಇಷ್ಟು ಗಾಬರಿ ಆಗಿದ್ಯಾ? ನಮ್ ಸ್ಲೋ ಅಂಡ್ ಸ್ಟಡಿ ಡ್ರೈವರ್ ಇದ್ಕೊಂಡೆ ಹೀಗಾಯ್ತಲ್ಲ, ಇನ್ನೇನಾದ್ರು ಫಾಸ್ಟ್ ಡ್ರೈವರ್ ಇದ್ದಿದ್ರೆ ಗತಿ ಏನು? ಸಮಾಧಾನ ಮಾಡ್ಕೋ. ಲಾರಿಯೋನ್ ಬಂದ ನೋಡು, ಏನ್ ರಾಶ್ ಡ್ರೈವಿಂಗ್ ಇದೆಯಾ? ಕರುಣಲ್ಲಿ ತಿರುಗತ್ತ ಅಥು. ಅರ್ಚನಾ, ಅರ್ಚನಾ, ಅಯ್ಯೋ ಹುಚ್ಚಿ, ಯಾಕಿಷ್ಟು ಗಾಬರಿ ಆಗಿದ್ದೆ? ನನಗೇನೂ ಆಗಿಲ್ಲ, ನಿನ್ನ ತಾಳಿ ಭಾಗ್ಯ ಚೆನ್ನಾಗಿತ್ತು.
ದೇವರು ಈ ಪುಣ್ಯಾತ್ಮನ ರೂಪದಲ್ಲಿ ಬಂದು ನಾನು ಉಳಿಸ್ದ. ಭೀಮಣ್ಣ, ಆತ ಮಲಗೋದಕ್ಕೆ ವ್ಯವಸ್ಥೆ ಮಾಡು. ಆಯ್ತು ಬಾಪ್ಪ, ಬಾ. ಇದನ್ನೇ ಹೆಚ್ಚಿಗೆ ಮನಸ್ಸು ಹಚ್ಕೋಬೇಡ, ಸಮಾಧಾನ ತಗೋ. ಡ್ರೈವರ್ ಜೀವಕ್ಕೆ ಅಪಾಯ ಏನೂ ಇಲ್ಲ ಅಂತ ಡಾಕ್ಟ್ರೇ ಹೇಳಿದ್ದಾರೆ. ನೀನೇನು ವರಿ ಮಾಡ್ಕೋಬೇಡಮ್ಮ. ಸ್ವಲ್ಪ ಹೇಳಿ ಅವಳಿಗೆ, ಅಂಥ ತಾಪತ್ರ ಏನೂ ಆಗಿಲ್ಲ. ಡಾಕ್ಟರ್ ಹತ್ರ ಮರೀದೇ ಹೋಗ್ತೀನಿ. ನಾನು ಹೋಗ್ತೀನಿ, ನೀನು ಸ್ವಲ್ಪ ರೆಸ್ಟ್ ತಗೋ. ಹಾಂ ಡ್ರೈವರ್ ಪಾಪ. ಹಾಗಾದ್ರೆ ನೀನ್ ಸಾಯ್ಲಿಲ್ಲ, ಎಲ್ಲಿ ಹೋಗಿದ್ದೆ ಇಷ್ಟು ದಿವಸ? ಯಾಕೆ ತಲೆ ಮರೆಸ್ಕೊಂಡಿದ್ದೆ? ಈಗ ಯಾಕೆ ಇಲ್ಲಿಗೆ ಬಂದೆ? ನೀವೇನ್ ಹೇಳ್ತಾ ಇದ್ದೀರೋ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ನಂಗೀಗ ಗೊತ್ತಾಗ್ತಾ ಇದೆ, ನೀನ್ ಸುಳ್ಳು ಹೇಳ್ದೆ, ಮೋಸ ಮಾಡ್ದೆ. ನಾನು ಯಾರಿಗೂ ಮೋಸ ಮಾಡ್ಲಿಲ್ವಲ್ಲ. ಇಷ್ಟೆಲ್ಲ ಮಾಡಿ ಸಾಲಿಲ್ವೆ? ಹೇಳು, ಈಗ ಯಾವ ದುರುದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದೀಯಾ? ನೀವು ಯಾರನ್ನು ನಾನು ಅಂತ ತಪ್ಪು ತಿಳ್ಕೊಂಡಿದ್ದೀರಿ ನೋಡಿಮ್ಮ. ತೆರಿತ್ರ ಬಾಯಿನಲ್ಲಿ ಅಮ್ಮ ಅಂತ ಕರಿಬೇಡ. ನೀವು ನನಗೆ ಹೊಡೆದ್ರಿ ಅಂತ ನನಗೆ ಬೇಜಾರಿಲ್ಲಮ್ಮ. ಪಾಪ ಯಾವನು ಚಂಡಾಲ ನಿಮಗ್ ತುಂಬಾ ಅನ್ಯಾಯ ಮಾಡ್ಬಿಟ್ಟಿದ್ದಾನೆ. ಸಾಕು ಸಾಕು ನಿನ್ನ ನಾಟಕ. ಆಗ ನಿನ್ ಸತ್ಯ ಅಂತ ಕಣ್ಣೀರ್ ಹಾಕ್ದೆ, ಈಗ ನೀನ್ ಬದುಕಿದೆಯಲ್ಲ ಅಂತ ಹೇಳ್ಬೇಕಾಗಿದೆ. ನೋಡು, ನನ್ ಗಂಡನ್ ಪ್ರಾಣ ಉಳಿಸ್ತಿ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಕ್ಷಮಿಸ್ಬೇಕಾಗಿದೆ. ಇನ್ನೊಂದ್ ಗಳಿಗೆನೂ ಇಲ್ಲಿ ಬೇಡ, ಹೊರಟೋಗಿಲ್ಲಿಂದ. ಗೆಟ್ ಔಟ್. ನಾನೀಗ ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ಒಂದೇ ಗೊತ್ತಾಗ್ತಿಲ್ವಲ್ಲ. ಕೆಲ್ಸ ತಾನೇ, ನಾನ್ ಯಾಕೆ ಇರೋದು? ಹಿಡ್ತಾ ಇದನ್ನ ನನ್ನ ಹಿಂದ್ ಬಾ. ನಿಮ್ ಊರ್ ಯಾವ್ದು? ಗೊತ್ತಿಲ್ಲ. ನಿನ್ ಹೆಸರು? ಗೊತ್ತಿಲ್ಲ. ಹೋಗ್ಲಿ, ನಿಮ್ಮ ಅಪ್ಪ ಅಮ್ಮ ಯಾರು ಅನ್ನೋದಾದ್ರೂ ಗೊತ್ತೋ? ಗೊತ್ತಿಲ್ಲ. ಕಡೆಯ ಏನು ಗೊತ್ತಿಲ್ದವ್ರು ನಿನ್ನ ನಮ್ಮ ಯಜಮಾನ್ರು ಈ ಮನೇಲಿ ಕೆಲಸ ಮಾಡೋದಕ್ಕೆ ನಿನ್ನ ಹ್ಯಾಗ ಗೊತ್ತ ಮಾಡ್ಕೊಂಡು ಬಂದ್ರು ಅಂತ ಅನ್ನೋದೇ ನನಗ್ ಗೊತ್ತಾಗ್ತಾ ಇಲ್ಲ. ಅಪ್ಪ ಗೊತ್ತಿಲ್ಲ, ಏನಾರು ಕೆಲಸ ಹೇಳಿದ್ರೆ ಮಾಡೋದಕ್ಕೆ ಗೊತ್ತಾಗುತ್ತೋ ಇಲ್ಲ ಅದಕ್ಕೂ ಗೊತ್ತಿಲ್ಲ ಅಂತ ತಾರಮಯ್ಯ ಆರಿಸ್ತೀಯೋ? ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ. ಸಜ್ಜ ನಾನು ಬದುಕದೆ. ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ. ಆತನ ಹೆಸರು ಗೊತ್ತಿಲ್ವಂತೆ. ನಮ್ಮನ ಕುಲಕ್ಕೆ ನಾನೇ ರಾಮು ಅಂತ ಕರೀತಾ ಇದ್ದೀನಿ. ಆತನ್ ನೋಡಿದ್ರೆ ಮಾಮೂಲಿ ಮನುಷ್ಯರ ತರ ಕಾಣೋದೇ ಇಲ್ಲ ಡಾಕ್ಟರ್. ಡೋಂಟ್ ವರಿ ಮಿಸ್ಟರ್ ಪ್ರಸಾದ್, ಎಕ್ಸಾಮ್ ಮಾಡಿ ನೋಡೋಣ. ಅಂದ್ಹಾಗೆ ನಾನು ಕೊಟ್ಟಿರೋ ಮೆಡಿಸಿನ್ ಕಂಟಿನ್ಯೂ ಮಾಡ್ತಿದ್ದೀರಿ ತಾನೆ? ಹಾ ಮಾಡ್ತಿದ್ದೀನಿ. ಸರಿ. ಬಾಪ್ಪ ಮಲಕ. ಆತನಿಗೆ ದೊಡ್ಡದಾಗಿ
ಆಘಾತ ನಡೆದು ತನ್ನ ಹಳೆ ನೆನಪನ್ನೆಲ್ಲ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತ. ಎಷ್ಟು ಖರ್ಚಾದರೂ ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ನೋಡಿದೆ, ಆದರೆ ಡಾಕ್ಟ್ರು ಅದ್ರ ಬಗ್ಗೆ ಏನೂ ಭರವಸೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಪಾಪ, ಈತನ ಕಡೆಯವ್ರು ಯಾರು, ಎಲ್ಲಿದ್ದಾರು, ಇವನ್ ಕಾಣದ ಎಷ್ಟು ಸಂಕಟ ಪಡ್ತಿದ್ದಾರು. ಯಾವುದಕ್ಕೂ ಅವನ ಫೋಟೋನ ಪೇಪರಲ್ಲಿ ಹಾಕ್ಸೋಣ ಅಂತಿದ್ದೀನಿ. ಯಾರಾದರೂ ಅವನ ಕಡೆಯವರಿದ್ರೆ ಬಂದು ಕರ್ಕೊಂಡು ಹೋಗಲಿ, ಇಲ್ದಿದ್ರೆ ಪಾಪ ಏನು ಮಾಡೋದು, ಇಲ್ಲೇ ಇದ್ಕೊಂಡು ಹೋಗಲಿ. ನಿನ್ ಮೇಲೆ ಸೇಡ್ನೆ ತೀರಿಸ್ಕೊಂಡ್ಬಿಡ್ತಲ್ಲ ಗೋಪಿ, ನಿಜ ಏನು ಅಂತ ಗೊತ್ತಿಲ್ಲದೆ ನಿನ್ ಮೇಲೆ ಕೈ ಮಾಡೋ ಅಂತ ತಪ್ಪು ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ಬಿಡು ಗೋಪಿ, ಕ್ಷಮಿಸು. ಪ್ರಸಾದ ಇದ್ದಾನೇನೋ? ಇದ್ದಾರೆ. ಲೇಡೀಸ್ ಕ್ಲಬ್ ಸೆಕ್ರೆಟರಿ ನಳಿನಿ ಬಂದಿದ್ದಾರೆ ಅಂತ ಹೇಳು. ಯಾವುದೇ ಮ್ಯಾಗ್ಝಿನು? ವಿಜಯ ಚಿತ್ರಕಣೆ. ಮನೆ ಚೆನ್ನಾಗಿದಲ್ಲ? ಹೌದು. ಲೇಡೀಸ್ ಕಾಫಿ ಟೀ ಏನಾದ್ರು ತಗೋತೀರಾ? ಅದೆಲ್ಲ ಏನ್ ಬೇಡ, ಬೋರ್ನ್ವಿಟಾ ತಗೊಳ್ಳೋಣ. ಲೋ ಬ್ಯಾಟ್ಲರ್ ಬಾರ್ ರೋಯ್ಲಿ. ಲೋ ಬಾರ್ ರೋ, ಅದೇ ನಾನು ನಿನ್ನ ಲೇ ಬಾರ್ ರೇ ಅಂದ್ರೆ ಅನ್ನು ನೋಡೋಣ. ಒಂದಾಯ್ತಲ್ಲ, ಇನ್ನೊಂದ್ಸರಿ ಅನ್ನೋಡು. ಒಂದೇ ಸಗಣಿಯವ್ರ ಜೊತೆ ಸರ್ಸ್ವಾಡೋದಕ್ಕಿಂತ ಗಂಧದವ್ರ ಜೊತೆ ಗುದ್ದಾಡೋದ ಮೇಲೂ. ಯಜಮಾನರು ಬರ್ತಾರೆ, ಕೂತ್ಕೊಳ್ಳೆ. ನೋಡುದ್ರ ಎಷ್ಟು ಕೊಬ್ಬ ಬಟ್ಲರ್ಗೆ. ಹೌದು. ಹಲೋ, ಏನೋ ಮರಿ, ನಿನ್ ನೋಡಿ ಎಷ್ಟು ದಿನ ಆಗೋಯ್ತು. ಹಾಯ್ ಹಾಯ್, ಮದ್ವೆ ಆದ್ಮೇಲೆ ಏನ್ ಕಳೆ ಬಂದ್ಬಿಟ್ಟಿದೆ. ಏನ್ ಬಂದಿದ್ದು? ಮಾಮೂಲಾಗಿ ಈ ವರ್ಷನು ನನ್ನೇ ಸೆಕ್ರೆಟರಿಯಾಗಿ ಎಲೆಕ್ಟ್ ಮಾಡ್ಬಿಟ್ರು. ಬೈ ದ ಬಾಯ್, ಮಾಮೂಲಾಗಿ ಪ್ರೇಮ ಫಾಯ್ ಪ್ರೆಸಿಡೆಂಟ್, ರಮಾರಾಯ್ ವೈಸ್ ಪ್ರೆಸಿಡೆಂಟ್, ಜರೀನಾ ಜಯರಾಮ್ ಟ್ರೆಜರರ್, ಅಹಲ್ಯಾ ಆಂಟೋನಿ ಜಾಯಿಂಟ್ ಟ್ರೆಜರರ್. ಸರಿ, ಈಗ ನನ್ನಿಂದ ಏನಾಗ್ಬೇಕು? ಮಾಮೂಲಾಗಿ ಈ ವರ್ಷನೂ ನಮ್ ಕ್ಲಬ್ ಆನಿವರ್ಸರಿನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದೀವಿ. ಮಾಮೂಲಾಗಿ ನಿನ್ನ ಹತ್ರನು ಡೊನೇಷನ್ ತಗೊಂಡೋಗೋಣ ಅಂತ ಬಂದಿದೀವಿ. ಪ್ರಸಾದ, ಈ ವರ್ಷ ನಿನ್ ಹೆಂಡತಿನ ನಮ್ ಕ್ಲಬ್ ಮೆಂಬರ್ ಮಾಡ್ಬಿಡಪ್ಪ. ನನ್ಗೆ ಆಫೀಸ್ ಗೊತ್ತಾಯ್ತು, ಮಾಮೂಲಾಗಿ ಕಾಫಿ ಬರುತ್ತೆ, ಕುಡ್ಕೊಂಡು ಹೋಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪ್ರಸಾದ, ಕ್ಲಬ್ ಆನಿವರ್ಸರಿ ಮರೀದ ಬರಬೇಕು. ಥ್ಯಾಂಕ್ ಯು. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ ತಾಯಿ. ಒಂದ್ ತಪ್ಪು ಮಾಡೋದಲ್ದೆ ಇನ್ನೊಂದ್ ತಪ್ಪು ಮಾಡ್ತಿದ್ಯಾ? ನೋಡಿ, ಏನೋ ತಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಏನ್ರಿ ಕ್ಷಮಿಸೋದು? ಕೆಲಸ ಮಾಡೋರ್ಗೆ ಕೆಲಸದ ಮೇಲೆ ಗಮನ ಇರ್ಬೇಕು. ಎಷ್ಟು ಕೊಬ್ಬು ಇವನ್ಗೆ, ಇಂಥವ್ರನ್ನ ತಲೆ ಮೇಲೆ ಕೂರ್ಸ್ಕೊಡ್ದು, ಚಪ್ಪಲಿ ಇರೋ ಜಾಗದಲ್ಲಿ ಇರ್ಬೇಕು. ಲೇಡೀಸ್ ಕಮ್ ಆನ್, ಕಮ್ ಆನ್, ಲೆಟ್ಸ್ ಗೋ. ಸಾರ ಅನ್ನೂ ಇಲ್ಲ, ಸಾರಲ್ಲಿಂದ ಬಂತು. ಈ ಗಂಟೆ ಎಷ್ಟಾಯ್ತು ಗೊತ್ತಾ? 11 ಆಯ್ತು. ಇಷ್ಟರೊಳಗೆ ನಿನ್ನ ಊಟ ಮುಗಿಬೇಕಾಗಿತ್ತು, ಮುಗಿಲಿಲ್ಲ. ಊಟವೂ ಇಲ್ಲ, ನಿದ್ದೆ ಇದೆ, ಹೋಗ್ಬೇಕಾದ್ರೆ ಮಾಡಬಹುದು. ಸಾರ್, ತುಂಬಾ ಹೊಟ್ಟೆ ಹಸಿತೆ ಸಾರ್. ಹಸಿಲಿ ಹಸಿಲಿ, ಒಂದು ಹತ್ತು ಉಪವಾಸ ಇದ್ರೆ ಉಸಿರೇ ನಿಂತು ಹೋಗಲ್ಲ. ನಾಳೆಯಿಂದ ಟೈಮ ಸರಿ ಹಬ್ಬ, ಊಟ ಮಾಡ್ಕೊಂಡು ಹೋಗು. ಸಾರ್. ಭೀಮಣ್ಣವ್ರೆ, ಇವತ್ತೇನೋ ಸ್ವಲ್ಪ ಲೇಟ್ ಆಗಿದೆ, ನಾಳೆಯಿಂದ ಟೈಮಿಗೆ ಸರಿಯಾಗಿ ಬರ್ತಾರೆ, ಇವತ್ತು ಊಟ ಹಾಕಿ. ಸಾರಿ ಮೇಡಮ್, ನನ್ನ ಸಿಸ್ಟಮ್ ಅನ್ನ ಮೀರಿ ನಾನು ಯಾವತ್ತಿಗೂ ಯಾವ ಕಾರಣಕ್ಕೂ ನಡೆಯೋದಿಲ್ಲ. ಟೈಮ್ ಎಲ್ರಿಗೂ ಒಂದೇ, ಆ ಟೈಮ್ ಮುಗಿದೋದ ಮೇಲೆ ನಾನೇ ಊಟ ತಿಂಡಿ ಮುಟ್ಟೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಇತ್ತೀರಾ ಅತಿಯಾಗಿ ಹೋಯ್ತು ಭೀಮಣ್ಣ, ಈಗೇನು ನೀವು ಊಟ ಹಾಕ್ತಿರೋ? ಇಲ್ಲ, ನಾನೇ ಬಿಡಿಸ್ಲು. ನಿಮ್ಮಿಷ್ಟ.
ಸಾಕು ಸಾಕಮ್ಮ. ಅಯ್ಯಯ್ಯೋ, ಮೈಕೆಲ್ಲ ಸುಡ್ತಾ ಇದೆಯಲ್ಲ, ತುಂಬಾ ಜ್ವರ ಇದೆ, ಊಟ ಮಾಡಬಾರ್ದಾಗಿತ್ತು. ಗೊತ್ತಾಗ್ಲಿಲ್ಲಮ್ಮ. ಮಾತ್ರೆ ಕೊಡ್ತೀನಿ ತಗೊಂಡ್ ಮಲ್ಕೋ. ಗಾಬರಿ ಅದೇ ಏನಿಲ್ಲ. ನೋ, ಆಕ್ಸಿಡೆಂಟ್ ಆದಾಗ್ಲಿಂದ ನೋಡ್ತಾ ಇದ್ದೀನಿ, ನೀನೊಂಥರ ಇದ್ದೀಯ. ಆ ಶಾಕ್ ನಿನ್ಗಿನ್ನೂ ಹೋಗಿಲ್ಲ ಅಂತ ಕಾಣುತ್ತೆ. ಇಲ್ಲ, ಹಾಗೇನಿಲ್ಲ. ನೋಡು, ಯಾವುದನ್ನೇ ಆಗಲಿ ಹೆಚ್ಚಿಗೆ ಮನ್ಸಿಗೆ ಹಚ್ಕೋಬಾರ್ದು, ಮಲಕೋ. ಅವತ್ತೊಂದು ಕವರ್ ಕೊಟ್ಟಿದ್ನಲ್ಲ, ಅದನ್ನ ಕೊಡು. ಲಾಯರ್ ನೋಡ್ಕೊಂಡು ಹಾಗೆ ಆಫೀಸ್ಗೆ ಹೋಗ್ತೀನಿ. ಏನಿಲ್ಲ. ಸ್ವಲ್ಪ ಕುಡಿಯೋಕ್ ನೀರು ಕೊಡು. ನೀರು ಕೇಳಿದ್ರಲ್ಲ, ಇಷ್ಟು ಬೇಗ ಬಂದ್ಬಿಟ್ರಿ ಯಾಕೆ?
ಬರಬಾರ್ದಾಗಿತ್ತ? ಹಾಗಲ್ಲ, ಅರ್ಜೆಂಟ್ ಲಾಯರ್ನ ನೋಡ್ಬೇಕು ಅಂತ ಹೋದ್ರಲ್ಲ, ಸಿಗ್ಲಿಲ್ವಾ? ಸಿಕ್ಕಲಿಲ್ಲ. ಎಲ್ಲ ಹೋಗಿರ್ಬೇಕು, ಸಿಗ್ತಾರೆ ಬಿಡಿ. ಸಿಗ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಏಕೋ ಅಂತಲೇ ತಲೆ ತಪ್ಪಿಸ್ಕೊಂಡಿರ್ತಾ ಇದ್ದಾನೆ. ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಸರಿಯಾಗಿದೆ ಅಂತಲೇ ತಗೊಂಡು ಹೋದೆ. ಆದರೆ ಮುಖ್ಯವಾಗಿ ಅವನೇ ಇಲ್ಲ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಅಟ್ಯಾಕ್ ತಲೆ ಕೆಡಿಸ್ಕೊತಿದ್ದೀರಾ? ಇಷ್ಟು ದಿನ ಕೆಟ್ಟಿರಲಿಲ್ಲ, ಈ ಕೆಡ್ತಾ ಇದೆ. ಹಾಲು ಯಾವುದು, ವಿಷ ಯಾವುದು ಅನ್ನೋದು ಗೊತ್ತಾಗ್ತಿಲ್ಲ. ಎಲ್ಲ ವೇಷ, ಎಲ್ಲ ಬರೀ ವೇಷ. ಬಾಳಲಿ
ಏನಪ್ಪ ನೀವು ಹೇಳ್ತಾ ಇರೋದು? ಹೌದು ಅಂಕಲ್, ಆಕೆ ಜೀವನದಲ್ಲಿ ನಡೆದು ಹೋದ ಘಟನೆಗಳೆಲ್ಲ ತಿಳಿದು ನಾನು ಅವಳನ್ನು ಪ್ರೀತಿಸಿದೆ, ಹೊಸ ಬಾಳು ಕೊಟ್ಟೆ. ಅದ್ರ ಬಗ್ಗೆ ನನಗೆ ಯಾವ ವಿಧವಾದ ನೋವು ಇಲ್ಲ. ಆದರೆ ಈಗ ಕೇವಲ ಒಬ್ಬ ಆಳನ ಜೊತೆಯಲ್ಲಿ ಅವಳಷ್ಟು ಸಲಿಗೆಯಿಂದ ವರ್ತಿಸ್ತಾ ಇರೋದು ನನ್ನ ಎದೆಗೆ ಬೆಂಕಿ ಇಟ್ಟ ಹಾಗಾಗಿದೆ. ನನಗೇನು ಮಾಡಬೇಕು ಒಂದು ಅರ್ಥವೇ ಆಗ್ತಿಲ್ಲ. ಅರ್ಥವಾಗಲಿಲ್ಲ ಅಂತ ಅಪಾರ್ಥ ಮಾಡಿಕೊಂಡು ಅನರ್ಥ ತಂದ್ಕೋಬೇಡ ಪ್ರಸಾದ್. ಅಲ್ಲ, ನಿನ್ನ ಜೀವ ಉಳಿಸಿದ ರಾಮೂನ ನಿನ್ನ ಹೆಂಡತಿ ಅಕ್ರೆಯನ್ನು ನೋಡೋದ್ರಲ್ಲಿ ತಪ್ಪೇನು ಕಾಣ್ತಿಲ್ಲಪ್ಪ ನನಗೆ. ಅದು ಸರಿ ಅಂತ ಒಪ್ಕೊಳ್ಳೋದಕ್ಕೆ ನನ್ನ ಮನ್ಸು ಒಪ್ತಿಲ್ವೇ? ಸೂರ್ಯನಿಗೆ ಕಪ್ಪು ಮಾಡಕ್ಕೆ ಹೌದು ಕತ್ಲಾದರೆ ಅದನ್ನು ರಾತ್ರಿ ಅನ್ನೋಕೆ ಆಗೋಲ್ಲ, ಹಾಗೇನೆ ಬೆಳದಿಂಗಳ ಬೆಳಕನ್ನ ಹಗಲು ಅನ್ನೋಕ್ಕೂ ಆಗೋಲ್ಲ. ಸತ್ಯಕ್ಕೂ ಸಾಕ್ಷಿ ಬೇಕು ಅನ್ನೋವಾಗ ನೀನ್ ಹೀಗೆ ದುಡ್ಕೋದು ಸರಿಯಲ್ಲ. ನೋಡು, ಈಗ ಅಂಥದ್ದೇನು ಆಗಿಲ್ಲ. ಏನು ಆಗಬಾರ್ದು ಅಂತಲೇ ನನ್ನ ಆಸೆ. ಈ ತೊಳಲಾಟ ಸಂಕಟ ಸಹಿಸೋದು ಎಷ್ಟು ಕಷ್ಟ. ಟೇಕ್ ಇಟ್ ಈಸಿ ಪ್ರಸಾದ್, ಟೇಕ್ ಇಟ್ ಈಸಿ. ಸಂಶಯಾತ್ಮ ವಿನಶ್ಯತಿ ಅಂತ ಗೀತೆ ಹೇಳುತ್ತೆ. ಸಹನೆ ತಂದ್ಕೋ, ಎಲ್ಲ ಸರಿ ಹೋಗುತ್ತೆ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನನ್ನ ಯೂನಿಫಾರ್ಮ್ ಇಲ್ವಲ್ಲ ರಾಮು. ರಾಮು! ಏನಮ್ಮ? ನನ್ನ ಯೂನಿಫಾರ್ಮ್ ಎಲ್ಲೋ? ದೋಬಿ ಇನ್ನೂ ಬಂದಿಲ್ಲಮ್ಮ. ಅಯ್ಯಯ್ಯೋ, ಹೀಗೇನ್ ಮಾಡೋದು? ಸರಿ, ಇದನ್ನೇ ಸ್ವಲ್ಪ ಆಯನ್ ಮಾಡ್ಕೊಡು ಬೇಗ. ಅಯ್ಯಯ್ಯೋ, ಬ್ರೇಕ್ಫಾಸ್ಟ್ ರೆಡಿ, ಸ್ಕೂಲ್ ಹೊತ್ತಾಯ್ತು ನೋಡಿ. ಇನ್ನು 20 ನಿಮಿಷನೇ ಇರೋದು ರಾಮು, ಹಾಗೆ ಶೂ ಪಾಲಿಶ್ ಮಾಡ್ಬಿಡು ಬೇಗ. ಎಷ್ಟು ದುರಹಂಕಾರ ನಿನ್ಗೆ ನೋಡಿ. ಅದಕ್ಕೆ ಈ ರಾಮು ನನ್ನ ಯೂನಿಫಾರ್ಮ್ನ ಸುಟ್ಟಾಕ್ಬಿಟ್ಟ, ನಾನು ಕಾನ್ವೆಂಟ್ಗೆ ಹೇಗೋಗ್ಲಿ? ಗೊತ್ತಿಲ್ಲದೆ ತಪ್ಪಾಗಿ ಹೋಯ್ತು, ಅದಕ್ಕೆ ದೊಡ್ಡವ್ರು ಹೊಡಿತಾರಮ್ಮ. ಈ ರ್ಯಾಸ್ಕಲ್ ಯಾವಾಗ್ಲೂ ಹೀಗೆ, ಇವನ್ನ ಮನೆಯಿಂದ ಓಡಿಸ್ಬೇಕು. ನಾನು ಅವಳನ್ನ ಒಂದ್ಸಲನು ಗದರಿಸ್ಕೊಂಡಿದ್ದಿಲ್ಲ, ಅಂಥದ್ರಲ್ಲಿ ಅವಳ ಮೇಲೆ ಕೈ ಮಾಡೋದಕ್ಕೆ ನಿನಗೆಷ್ಟು ಧೈರ್ಯ? ನೋಡಿ ಅಂದ್ರೆ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನಿನ್ನ ಸಮರ್ಥನೆ ಸಮಾಧಾನ ನನಗೆ ಬೇಕಿಲ್ಲ. ನಾನು ನೋಡ್ತಾನೆ ಇದ್ದೀನಿ ಈಚೀಚೆಗೆ ನೀನು ನಡ್ಕೋತಿರೋ ರೀತಿ ನೀತಿ. ನಾನು ನಿನ್ನಲ್ಲಿಟ್ಟಿದ್ದ ನಂಬಿಕೆ ವಿಶ್ವಾಸನ ಗಾಳಿ ತುರ್ಬಿಟ್ಟೆ, ನಮ್ಮ ಮನತನದ ಘನತೆಯ ಗೌರವಕ್ಕೆ ಕಾಯಕ ತಂದೆ. ಇಲ್ಲ ಅಂದ್ರೆ, ಇಲ್ಲ, ನಾನು ಯಾವತ್ತೂ ಅಂತ ದ್ರೋಹ ಮಾಡಿಲ್ಲ, ಮಾಡೋದು ಇಲ್ಲ. ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳ್ಬೇಡ ನನ್ನ ಹತ್ರ. ಯಜಮಾನ್ರೆ, ಅಮ್ಮ ಅವ್ರದ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ತಪ್ಪು ನಿನ್ನದಲ್ವೋ, ನನ್ನ ಜೀವ ಉಳಿಸ್ತವನು ಅಂತ 100 200 ನಿನ್ನ ಮುಖದ ಮೇಲೆ ಬಿಸಾಕ್ ಬರ್ಬೇಕಾಗಿತ್ತು, ಹಾಗೆ ಮಾಡ್ಲಿಲ್ಲ ನೋಡು. ಅದ್ ನನ್ ತಪ್ಪು. ದಿಕ್ಕಿಲ್ಲದವನು ಅಂತ ಕನಿಕರ ತೋರಿಸಿ ನಿನ್ ಕರ್ಕೊಂಡ್ಬಂದ್ ಮನೇಲಿ ಇಟ್ಕೊಂಡಲ್ಲ, ಅದ್ ನನ್ ತಪ್ಪು. ನಗ್ತಾ ಇತ್ತು ನಮ್ ಸಂಸಾರ, ನಿನ್ನಿಂದ ನರಕ ಆಗ್ತಿದ್ರು, ಒದ್ದೋಡಿಸ್ದೆ ಇಲ್ಲೇ ಇಟ್ಕೊಂಡಿದ್ದೀನಲ್ಲ, ನಾನ್ ಮಾಡ್ತಿರೋ ದೊಡ್ಡ ತಪ್ಪು. ಈಸ್ ವೆರಿ ಲಕ್ಕಿ ಮಿಸ್ಟರ್ ಪ್ರಸಾದ್, ಪ್ರಾಣಕ್ಕೇನು ಅಪಾಯವಿಲ್ಲ. ನಾನೇ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಸಿಸ್ಟರ್, ಪ್ಲೀಸ್ ಲುಕ್ ಆಫ್ಟರ್ ದ ಪೇಷಂಟ್. ಎಸ್ ಡಾಕ್ಟರ್. ಯಜಮಾನ್ರೆ, ರಾಮು ಸತ್ತಿಲ್ಲ, ಬದುಕಿದ್ದಾನೆ.
ಏನಾಯ್ತು? ಯಾಕೆ ಹಾಕಿಕೊಂಡ್ರಿ? ಎಲ್ಲಿದ್ದೀನಿ ನಾನು? ಏನಾಗಿದೆ ನನಗೆ? ಆಸ್ಪತ್ರೆಯಲ್ಲಿದ್ದೀರಿ, ಸ್ವಲ್ಪ ತಲೆಗೆ ಪೆಟ್ಟಾಗಿದೆ ಅಷ್ಟೇ. ಅಂಥ ಭಯಪಡುವಂಥದ್ದು ಏನು ಆಗಿಲ್ಲ ರಾಮು. ರಾಮು? ನನ್ನ ಹೆಸರು ರಾಮು ಅಲ್ಲ, ಗೋಪಿ. ಗೋಪಿನಾ? ನಾನು ನಾನು ಹೇಳಿ ಹೇಳಿ, ಕಮಾನ್. ಹುಬ್ಬಳ್ಳಿಗೆ ಹುಬ್ಬಳ್ಳಿಗೆ ಟ್ರೈನಲ್ಲಿ ಹೋಗ್ತಾ ಇದ್ದೆ. ಏನು ಹೇಳಿ? ಆಗ ಭಯಂಕರ ಶಬ್ದ ಕೇಳಿಸ್ತು. ಆಮೇಲೆ? ಆಮೇಲೆ ಏನಾಯ್ತು ನನಗೆ ಗೊತ್ತಾಗಲಿಲ್ಲ. ಸರಿ, ನೀವು ರೆಸ್ಟ್ ತಗೊಳ್ಳಿ, ಆಮೇಲೆಲ್ಲ ಹೇಳೋರಂತೆ. ಹಲೋ, ಪ್ರಸಾದ್ ಹೇರ್. ಹಾ, ಏನು ಆತಂಗೆ ಹಳೆ ನೆನಪೆಲ್ಲ ಬಂದ್ಬಿಡ್ತಾ? ಹೆಸರು ಗೋಪಿ ಅಂತನಾ? ಆಯ್ತು, ಆತನೇ ಹೇಳದ್ನ. ಓಕೆ ಓಕೆ, ಈಗ ಬಂದ್ಬಿಡ್ತೀನಿ. ಇಷ್ಟು ದಿನ ನನ್ನ ಮನೇಲಿ ಇಟ್ಕೊಂಡು ಒಬ್ಬ ಮನುಷ್ಯನ ಮಾಡಿದ್ರಿ. ಈ ಉಪಕಾರನ ನಾನು ಏಳೇಳು ಜನ್ಮಕ್ಕೂ ಮರೆಯಲ್ಲ ಸರ್. ಸರ್, ತಾವು ನನಗೆ ಇನ್ನೊಂದು ಉಪಕಾರ ಮಾಡಬೇಕು ಸರ್. ಏನು ಹೇಳು ಗೋಪಿ. ನನ್ನ ಕಳಿಸ್ಕೊಡಿ ಅಂತ ಡಾಕ್ಟರ್ನ ಎಷ್ಟೋ ಕೇಳಿಕೊಂಡೆ. ಇನ್ನೂ 8-10 ದಿನ ಇಲ್ಲೇ ಇರಬೇಕು ಅಂತ ಹೇಳ್ತಿದ್ದಾರೆ. ನನಗೋಸ್ಕರ ಒಂದು ಜೀವ ಕಾಯ್ತಾ ಇದೆ, ನಾನು ಅವಳನ್ನ ನೋಡಬೇಕು. ಇಷ್ಟು ದಿನ ನನ್ನ ವಿಷಯ ತಿಳಿದೆ, ಎಷ್ಟೊಂದು ಕೊರಗೆ ಕಣ್ಣೀರು ಹಾಕ್ತಿದ್ದಾಳೋ ನನ್ನ ಅರ್ಚನಾ. ಅರ್ಚನಾ? ಹೌದು ಸರ್, ನಾನು ಮದುವೆ ಆಗೋ ಹುಡುಗಿ. ಇನ್ನೊಂದು ವಾರದಲ್ಲಿ ಮದುವೆ ಆಗಬೇಕಾಗಿತ್ತು, ಅಷ್ಟರಲ್ಲಿ ವಿಧಿ ಹೀಗೆ ಮಾಡ್ಬಿಡ್ತು. ಇಷ್ಟು ದಿನ ಗೊತ್ತಿಲ್ಲದೆ ಇದ್ಬಿಟ್ಟೆ, ಇನ್ಮೇಲೆ ಒಂದು ನಿಮಿಷ ಕೂಡ ಅರ್ಚನಾ ಇಲ್ಲದೆ ಇರೋಕ್ಕಾಗಲ್ಲ ಸರ್. ಗೋಪಿ, ಈ ಘಟನೆ ನಡೆದು ಎಷ್ಟೋ ದಿನಗಳಾಗೋಯ್ತು ಅಂತೀಯ. ಅರ್ಚನಾ ಈಗಾಗಲೇ ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬಿಟ್ಟಿದ್ರೆ? ನಾನು ಇಂಪಾಸಿಬಲ್. ಅರ್ಚನಾ ಹುಟ್ಟಿರೋದೇ ನನಗೋಸ್ಕರ ಸರ್. ಒಂದು ವೇಳೆ ನಾನು ಸತ್ತಿದ್ರು ಕೊನೆವರೆಗೂ ಹಾಗೆ ಇರ್ತಾಳೆಯ ಹೊರತು ಬೇರೆ ಮದುವೆ ಮಾಡ್ಕೊಂಡಿರಲ್ಲ. ಗಾಡ್, ಅನುಮಾನ ಪಟ್ಟು ನಿಜ ಏನು ಅಂತ ತಿಳಿದೆ ಎಂಥ ತಪ್ಪು ಮಾಡಿಬಿಟ್ಟೆ. ಅವಳು ಮನಸ್ಸನ್ನ ತುಂಬ ನೋಯಿಸಿಬಿಟ್ಟೆ. ಈಗ ಅರ್ಜುನ ಹತ್ರ ಕ್ಷಮೆ ಕೇಳೋದೊಂದೇ ನನಗೆ ಉಳಿದಿರೋ ದಾರಿ. ಅಷ್ಟರಿಂದಲೇ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗೋಕ್ಕೆ ಸಾಧ್ಯವೇ? ನಾನು ಇಂಪಾಸಿಬಲ್. ಅರ್ಚನಾ ಹುಟ್ಟಿರೋದೇ ನನಗೋಸ್ಕರ ಸರ್. ಒಂದು ವೇಳೆ ನಾನು ಸತ್ತಿದ್ರು ಕೊನೆವರೆಗೂ ಹಾಗೆ ಇರ್ತಾಳೆಯ ಹೊರತು ಬೇರೆ ಮದುವೆ ಮಾಡ್ಕೊಂಡಿರಲ್ಲ. ಅಷ್ಟೊಂದು ಆಳವಾಗಿ ಪ್ರೀತಿಸಿರೋ ಆ ಪ್ರೇಮಿಗಳು ಅಗಲಲೇಬಾರದು. ಅರ್ಚನಾ ಗೋಪಿ ಒಂದಾಗಲೇಬೇಕು, ಒಂದಾಗಲೇಬೇಕು.
ಅರ್ಚನಾ, ಅರ್ಚನಾ ಮನೆ ಮೇಲೆ ಇದ್ದಾರೆ, ಕರೆಯಲ್ಲ ಯಜಮಾನ್ರೆ. ಬೇಡ, ನಾನೇ ಹೋಗ್ತೀನಿ. ಅರ್ಚನಾ, ಅರ್ಚನಾ, ಅರ್ಚನಾ. ಜೀವ ಉಳಿಸಿದ ರಾಮು ಬೇರೆ ಯಾರೂ ಅಲ್ಲ, ನನ್ನನ್ನು ಮದುವೆ ಆಗಬೇಕೆಂದಿದ್ದ ಗೋಪಿ. ಅಸಹಾಯಕ ಪರಿಸ್ಥಿತಿಯಲ್ಲಿದ್ದ ಗೋಪಿಯ ವಿಷಯವನ್ನು ತಿಳಿಸಲು ಹೆದರಿ ನಿಮ್ಮನ್ನು ಸಂಶಯದ ಸುಳಿಯಲ್ಲಿ ತಳ್ಳಿದೆ. ಈಗ ಗೋಪಿಗೆ ಹಿಂದಿನ ನೆನಪು ಬಂದಿರುವುದರಿಂದ ಇನ್ನು ಮುಂದೆ ಆಗಬಹುದಾದಂತಹ ಆಘಾತಗಳಿಗೆ ಹೆದರಿ ಬದುಕಿದ್ದು ನಿಮಗೆ ಕೊಡಲಾಗದ ನೆಮ್ಮದಿಯನ್ನು ನನ್ನ ಸಾವಿನಿಂದ ಕೊಡಲು ಪ್ರಯತ್ನಿಸಿದ್ದೆ. ಕ್ಷಮಿಸಿ. ಅರ್ಚನಾ, ಇದು ಆತ್ಮಹತ್ಯೆ ಅಲ್ಲ, ಇಲ್ಲ ಇದು ಕೊಲೆ. ಕೊಲೆ, ನಾನೇ ನಿನ್ನ ಕೊಂದು ಬಿಟ್ಟೆ.